ಹಾಯ್, ನಮಸ್ಕಾರ. ದೈಜಿ ವರ್ಲ್ಡ್ ವೀಕ್ಷಕರಿಗೆಲ್ಲ ಸ್ವಾಗತ ಮಾಡ್ತಾ ಇದ್ದಿ. ನಮ್ಮದು ಕುಂದಾಪುರ ಕನ್ನಡದ ಕಾರ್ಯಕ್ರಮ ಹಾಯ್ ಮಾತಾಡೋರೆಲೆ. ಈ ಒಂದು ಕಾರ್ಯಕ್ರಮ ನಾವು ದೈಜಿ ವರ್ಲ್ಡ್ ವತಿಯಿಂದ ಮಾಡ್ತಾ ಇತ್ತು. ಮುಖ್ಯ ಉದ್ದೇಶ ಅಂತ ಅಂದರೆ ನಾವು ಕುಂದಾಪುರ ಕನ್ನಡ ಉಳಿಸೋಕೆ, ಕುಂದಾಪುರ ಕನ್ನಡ ಬೆಳೆಸೋಕೆ, ಅದರೊಟ್ಟಿಗೆ ಕುಂದಾಪುರ ಕನ್ನಡದಲ್ಲಿ ಸಾಧನೆ ಮಾಡಿದವ್ರನ್ನ ಜನರಿಗೆ ಗುರ್ತ ಮಾಡಿಸೋಕೆ ಎಂಬ ಮುಖ್ಯ ಉದ್ದೇಶದಂಗೆ ನಾವು ಹಾಯ್ ಮಾತಾಡೋರೆಲ್ಲ ಕಾರ್ಯಕ್ರಮ ಮಾಡ್ತಾ ಇತ್ತು. ಈ ಕಾರ್ಯಕ್ರಮ ಮಾಡ್ತಾಡೋದಕ್ಕೆ ನಾವು ಮಾತ್ರ ಮಾತಾಡೋದಲ್ಲ, ನೀವು ನಮ್ಮೊಟ್ಟಿಗೆ ಮಾತಾಡ್ಲಿಕ್ಕೆ. ನೀವು ನಮ್ಮ ಹತ್ರ 0820-429-5570 ಈ ನಂಬರಿಗೆ ಕಾಲ್ ಮಾಡಿ ನಮ್ಮೊಟ್ಟಿಗೆ ನೀವು ಮಾತಾಡಿ. ಇವತ್ತು ನಮ್ಮೊಟ್ಟಿಗೆ ಅತಿಥಿಗಳು ಬೇರೆ ಯಾರೂ ಅಲ್ಲ, ಕುಂದಾಪುರ ಕನ್ನಡದಂಗೆ ಕಳೆದ ಒಂದು 10 ವರ್ಷದಲ್ಲಿ ಅವ್ರ ಹೆಸರು ಕೇಳಿದ್ದರೇ ಇಲ್ಲ. ಪ್ರಸಿದ್ಧ ಹಾಸ್ಯನಟ, ಓಂಕಾರ ಕಲಾ ತಂಡ ತೆಕ್ಕಟ್ಟೆ ಕನ್ನುಕೆರೆ ಇದ್ರ ಒಬ್ಬರು ಸದಸ್ಯರವರು. ಅವರಿದು ಆ್ಯಕ್ಟಿಂಗ್, ಅದರಲ್ಲೂ ಅವರಿದು ಕುಡುಕ ಸೀನಣ್ಣ ಆ್ಯಕ್ಟಿಂಗ್ ಕಾಣದಿದ್ದರಿಲ್ಲ, ಅದ್ರ ಬಗ್ಗೆ ಪ್ರಶಂಸೆ ಮಾಡಿದ್ದರಿಲ್ಲ. ಯಾರೋ ನಾನು ಕಂಡ ಪ್ರಕಾರ ಯಾರೋ ಅವರಿದೊಂದು ಸಣ್ಣ ವಿಡಿಯೋ ತೆಗೆದು ಯೂಟ್ಯೂಬಿಗೆ ಹಾಕದ್ದು. ಯೂಟ್ಯೂಬಿಗೆ ಹಾಕದ್ದು ನಾನು ಇವತ್ತು ಕಾಂತ ಇಪ್ಪತ್ತಿಗೆ ಅದು 237,000 ಜನ ಆ ವಿಡಿಯೋ ಕಂಡಿರು. ಅಷ್ಟು ಪ್ರಸಿದ್ಧ ಕಲಾವಿದರು, ಹಾಸ್ಯ ಕಲಾವಿದರು ನಮ್ಮೊಟ್ಟಿಗಿದ್ರು ಬಾಬಣ್ಣ ಕನ್ನುಕೆರೆ. ಬಾಬಣ್ಣ ಕನ್ನುಕೆರೆ ಅವರೇ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೆ. ಬಾಬಣ್ಣ ಕಣ್ಣುಕೆರೆ ಒಟ್ಟಿಗೆ ನೀವು ಮಾತಾಡ್ಲಿಕ್ಕೆ ಅವ್ರಿಗೆ ಕಾಲ್ ಮಾಡಿ, ಈ ಒಂದು ಚಾನಲಿಗೆ ನೀವು ಕಾಲ್ ಮಾಡಿ ಮತ್ತು ಮಾತಾಡಿ. ಬಾಬಣ್ಣರವರೇ, ನಿಮ್ಮನ್ನು ಈ ದೈಜಿವಾಳ್ ಸ್ಟುಡಿಯೋದಲ್ಲಿ ಕಾಮಕ್ಕೆ ಭಾಳ ಖುಷಿ ಆಗ್ತಾಯಿತ್ತು. ನಂಗೂ ಖುಷಿ ಆಯ್ತು. ಈಗ ನೀವು ನಾಟಕ ರಂಗಕ್ಕೆ ಬಂದಿರಿ, ನೀವು ಎಲ್ಲರಿಗೂ ಗುರ್ತ ಪರಿಚಯ ರೀ. ಈ ಬಾಬಣ್ಣ ಕಣ್ಣುಕೆರೆದು ಹುಟ್ಟು ಬಾಲ್ಯ ಹ್ಯಾಂಗಿದ್ದಿತ್ತು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಕ್ಕ ನೀವು? ಖಂಡಿತ ಹೇಳ್ತೆ. ಹುಟ್ಟು ಅಂತೇಳಿದ್ರೆ ನಾನು ಹುಟ್ಟದ್ದು ಕಣ್ಣುಕೆರೆ. ಕಣ್ಣುಕೆರೆ ಅಲ್ಲ. ನಾನು ಓದದ್ದೆಲ್ಲ ಅಂದ್ರೆ ಹೇಳಿದ್ರೆ ನಮ್ಮ ತೆಕ್ಕಟ್ಟೆ ನಿಮ್ಗೆ ಗೊತ್ತಿರಕ್ಕೂ ಸಾಕು, ಕುವೆಂಪು ಶಾಲೆಯಲ್ಲಿ. ಕುವೆಂಪು ಶಾಲೆ ಅಲ್ಲ, ಕುವೆಂಪು ಶಾಲೆ ಓದದ್ದಲ್ಲೇ ನಾನು. ಮತ್ತೆ ಹೆಚ್ಚು ಕಡಿಮೆ ನಾನು ಬೆಳೆದಲ್ಲೇ, ಸ್ವಲ್ಪ ಸಣ್ಣ ವಯಸ್ಸಲ್ಲಿ ನಾನು ಸ್ವಲ್ಪ ಬೆಂಗಳೂರಲ್ಲೆಲ್ಲ ಹೋಗಿ ಸ್ವಲ್ಪ ಟೈಮಲ್ಲಿ ಇಲ್ಲೆಲ್ಲ ಇದ್ದೆ. ಅದರ ನಂತರ ಒಂದು 15 ವರ್ಷದಿಂದೀಗ ಊರಲ್ಲೇ, ನನ್ನ ವೃತ್ತಿ ಆಟೋ ಓಡಿಸ್ಕೊಂಡಿದ್ದೆ. 15 ವರ್ಷದಿಂದ ಈಗ ಊರಲ್ಲೇ ಸೆಟ್ಲ್ ಆಯ್ತು. ಮದುವೆ ಆಯ್ತು? ಹಾ, ಮದುವೆ. 2 ಮಕ್ಕಳಿದ್ದು. 2 ಮಕ್ಕಳಿದ್ರು. ಈಗ ನೀವು ಆಟೋ ಓಡಿಸ್ಕೊಂಡಿದ್ರಿ, ಬೆಂಗಳೂರಿಗೆ ಹೋಗ್ರಿ, ಕೆಲಸ ಮಾಡ್ಕೊಂಡಿದ್ರಿ, ಎಲ್ಲ ಮಾಡ್ತಾ ಇಪ್ಪತ್ತಿಗೆ ಈ ನಾಟಕದ ಬಗ್ಗೆ ಆಸಕ್ತಿ ಹೆಂಗೆ ಬಂತು ನಿಮಗೆ? ಅದು ನಿಜ ಹೇಳ್ಕಂದ್ರೆ ನನಗೆ ಮೊದಲು ನಾಟಕ ಅಂದರೆ ಅಲರ್ಜಿ ಇದ್ದಿತ್ತು. ನಾಟಕ ಈಗ ನನ್ನ ದೋಸ್ತಿಗಳೆಲ್ಲ ಸೇರಿ ಒಂದು ನಾಟಕ ಕಮ್ಮಿ ಕಾಪ ಅಂದೇಳಿ ಹೇಳ್ರೆ, ಎಂಥ ಕಾಂತ್ರಿ ಮರ ನಾಟಕ ಚ್ವಾರಿ ಪಿಕ್ಚರಿಗೆ ಕಾಪ ಅಂತ. ಪಿಕ್ಚರ್ ಹುಚ್ಚು ಮಸ್ತ್ ಇದ್ದಿತ್ತು ನನಗೆ. ಹಿಂಗಿರೋದು ಒಂದ್ಸಲಿ ನಾನು ಸುಮಾರು ಒಂದು 10-15 ವರ್ಷದ ನಂಗೆ ಸರಿ ನೆನಪಿಲ್ಲ, 15 ವರ್ಷದ ಕೆಳಗೇನೋ ನಾನೊಂದು ಕುಳ್ಳಪೋರದ ನಾಟಕ ಕಂಡೆ, ಮೂರು ಮುತ್ತು. ಭಾರಿ ಖುಷಿ ಆಯ್ತು, ಜನ ಎಲ್ಲ ತುಂಬ ಎಂಜಾಯ್ ಮಾಡ್ತಿದ್ರು. ಅದಾದ ನಂತರ ನಿಮ್ಮದೇ ನಾಟಕ ಇರ್ಬೋದು, ದುಬೈ ಹುಡುಗ, ಅದನ್ನು ಕಂಡೆ, ಭಾರಿ ಖುಷಿ ಆಯ್ತು. ಅದಂತರ ರಘುವಣ್ಣನ ನಾಟಕ ಎಲ್ಲಿ ಕಂಡ್ರು ಹಿಂಗೆ, ನಾಟಕದಲ್ಲೂ ಇಷ್ಟು ಮನೋರಂಜನೆ ಇತ್ತು ಅಂದೇಳಿ ಗೊತ್ತಾಯ್ತು ನನಗೆ. ಹಾಗೆ ನನಗೂ ಒಂದು ಕಲಾವಿದ ಆಯ್ಕಂತ ಭಾರಿ ಆಸೆ ಆಯ್ತು. ನಮ್ದು ಕಣ್ಣುಕೆರೆಯಲ್ಲಿ ನಾವು ಗಣೇಶೋತ್ಸವ ಮಾಡುತ್ತೆ, ಅದರಲ್ಲಿ ಒಂದು ಸಣ್ಣ ಪುಟ್ಟ ಅಭಿನಯ ಮಾಡ್ತಿದ್ದಿ, ಸಣ್ಣ ಪುಟ್ಟ ಏನಾದರೂ ಸಣ್ಣದೆಲ್ಲ ಮಾಡ್ತಿದ್ದಿ, ಆದ್ರೆ ಎದೆ ಮೇಲೆ ತಕೊಂಡು ಮಾಡ್ತಿರ್ಲಿಲ್ಲ. ಅವ ಮಾಡ್ತೇವೋ ಮಾಡ್ತಾನೆ, ನಾನು ಮಾಡ್ತಿದ್ದೆ. ಅಂದ್ರೆ ಒಂದು ಪಾರ್ಟಿಗೆ ಒಂದು ಜನ ಬೇಕು, ನಾನು ಮಾಡ್ತಿದ್ದೆ, ಅವ ಮಾಡ್ತಾನಲ್ಲ ನಾನು ಮಾಡ್ತಿದ್ದೆ. ಅದಾದ ನಂತರ ನಮ್ಮ ಕೋಡಿ ಲೋಕೇಶ್ ತಿಂಗಳಯ್ಯ, ಹೌದು, ಅವರು ಟೀಮಲ್ಲಿ ನಮ್ಮ ನಾಗರಾಜ್ ತಿಕ್ಕಟ್ಟೆ ಮತ್ತು ಸುರೇಶ್ ಮಡಿವಾಳ ಅಂತ ಅವರು ಅತಿಥಿ ಕಲಾವಿದರಾಗಿ ಮಾಡ್ತಾಯಿದ್ರು. ಅವ್ರ ದಿವಸ ನಂಗೆ ನಾಗರಾಜ್ ತಿಕ್ಕಟ್ಟೆ ಕೆಟ್ಟು ಒಂದು ಸಣ್ಣ ರೋಲ್ ಇತ್ತು, ಚಕ್ರೇಶ್ವರಿ ನಮ್ಮ ಕಲಾ ತಂಡ ಮಾಡಂತ. ಅದರಿಂದ ನಾನು ಅಲ್ಲಿ ಹೋದೆ, ಸಣ್ಣ ಪುಟ್ಟ ರೋಲ್ ಮಾಡಿದೆ. ಅದಾದ ನಂತರ ನಾಗರಾಜ್ ತಿಕ್ಕಟ್ಟೆ ಅವ್ರೊಂದು ಟೀಮ್ ಮಾಡಿದ್ರು, ಆ ಟೀಮಲ್ಲಿ ಒಂದು ಸಣ್ಣ ಪುಟ್ಟ ಪಾತ್ರಗಳನ್ನೆಲ್ಲ ಮಾಡ್ತಾ ಸ್ವಲ್ಪ ನನಗೆ, ನಾನು ಒಬ್ಬ ಕಲಾವಿದ ಐಕ್ ಮಾಡ್ಲಕ್ಕೆ, ಜನರ ರೆಸ್ಪಾನ್ಸ್ ಎಲ್ಲ ಕಂಡು ಕಲಾವಿದರಿಗೆ ಇಷ್ಟು ಗೌರವ ಇತ್ತಲ್ಲ ಅಂತ ನಂಗೂ ಖುಷಿ ಆಯ್ತು. ಅದು ನಾನು ಒಬ್ಬ ಕಲಾವಿದ ಐಕ್ ಅಂತ ಅವತ್ತೇ ನನಗೆ ಮನಸ್ಸಾಯ್ತು. ಈಗ ನೀವು ನಾಟಕ ಮಾಡುವತ್ತಿಗೆ ಹಾಸ್ಯ ಪಾತ್ರವೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ, ಸೀರಿಯಸ್ ತಕೊಂಡ್ಲ, ಹಾಸ್ಯ ಪಾತ್ರಗಳನ್ನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ? ಹಾಸ್ಯ ಪಾತ್ರ ಅಂದೇಳಿ ಹೇಳ್ರೆ, ನಾವಿಗೆ ಫ್ರೆಂಡ್ಸ್ ಒಟ್ಟಿಗೆಲ್ಲ ಮಾತಾಡೋದಿಗೆ ನಾನೆಂಥದ್ರು ಮಾತಾಡೋದು ಎಲ್ಲ ತುಂಬ ನೆಗೆಡ್ತಿದ್ರು, ಇದೆಂತ ನಾನೆಂಥದ್ದು ಮಾತಾಡಲಿ, ಎಲ್ಲ ಇಷ್ಟು ನೆಗೆಡ್ತಾರಲ್ಲ ಅಂದೇಳಿ. ಹಾಗೆ ಕೆಲವು ಈಗ ನಮ್ಮ ಟೀಮ್ನವ್ರೆ ಒಂದು ನಾಟಕ ಮಾಡ್ಲಕ್ಕೆ ಮರೆ, ನೀನೊಂದು ಕಾಮಿಡಿ ರೋಲ್ ಮಾಡ್ಲಕ್ಕೆ ನೀನು ಅಂದೇಳಿ ಹೇಳಿ ನಾ ಮಾಡಿದೆ. ಆದ್ರೆ ನಾನು ಮಾತಾಡೋದಕ್ಕೆ ಜನ ತುಂಬ ಎಂಜಾಯ್ ಮಾಡ್ರು, ಅದ್ರ ನಾನು ಒಬ್ಬ ಕಾಮಿಡಿ ಮಾಡ್ತಂತ ನಂಗೆ ಆಶ್ಚರ್ಯ ಆಯ್ತು. ನಿಜವಾಗಿ ನಂಗೆ ನಾನು ಕಾಮಿಡಿ ಆಕ್ಟರ್ ಆತಿ ಅಂದೇಳಿ ನಾನು ಕಲಾವಿದ ಆತಿ ಅಂತ ಎಣಿಸಿಲ್ಲ. ಆದ್ರೆ ನಾನು ಆಡೋ ಮಾತಿಗೆ ಪ್ರತಿಯೊಂದು ಮಾತಿಗೂ ಜನ ಎಂಜಾಯ್ ಮಾಡ್ತಾ ಇದ್ದೀರಿ, ಅದರಿಂದ ನನಗೆ
ಖುಷಿಯಾಗಿ ಖುಷಿಯಾಗಿ ಕಾಮಿಡಿಯೇ ಒಳ್ಳೇದು ಅನ್ಸುತ್ತೆ ನನಗೆ. ಹೌದು ಅಲ್ಲ, ನಿಜ ಸತ್ಯ ಹೇಳ್ಕಂತ ನಂಗೆ ಸೀರಿಯಸ್ ರೋಲ್ ಖಂಡಿತ ಬರ್ತಿಲ್ಲ. ಇವತ್ತು ಕುಂದಾಪುರ ಕನ್ನಡ ನಾಟಕಗಳಲ್ಲ ಬಾಬಣ್ಣ ಕಣ್ಣುಕೆರೆ ಅಂದರೆ ಬಹುಶಃ ಎಲ್ಲರಿಗೂ ಗೊತ್ತಿತ್ತು. ಹಾಂ, ಈಗ ಎಲ್ಲರಿಗೂ ಎಲ್ಲರಿಗೂ ಗೊತ್ತಿತ್ತು ಅಂದರೆ ನಿಮ್ಮನ್ನೇ ಕಾಮುಕ್ ಎಷ್ಟೋ ಜನ ಬಪ್ಪುದು ನಂಗೆ ಗೊತ್ತಿತ್ತು. ನಾವು ಸಹ ಬಂದಿತ್ತು ಬಾಬಣ್ಣ ಇದ್ರೆ ಕಾಂಬ ಹ್ಯಾಂಗ್ ಮಾಡ್ತಾರೆ ಅಂದ್ರೆ. ಸೊ ಇದೆಲ್ಲ ಇಪ್ಪತ್ತಿಗೆ ನೀವು ಒಂದು ರೋಲ್ ಮಾಡಿರಿ ಕುಡುಕ ಶೀನಣ್ಣಂದು ಬಹುಶಃ, ಅದು ಯಾವ ನಾಟಕದಲ್ಲಿ? ಅದು ಅದು ಡಿಸೆಂಬರ್ 8. ಡಿಸೆಂಬರ್ 8 ನೀವು ಭಯಂಕರ ಫೇಮಸ್ ಆಗಿಬಿಟ್ರಿ. ಒಂದು ಕಾಲ್ ಇತ್ತು, ಅದ್ರ ನಂತರ ನಾವು ಮಾತಾಡುವ. ಹಲೋ, ನಮಸ್ಕಾರ. ನಮಸ್ತೆ ಸರ್. ಯಾರು ಮಾತಾಡೋದು? ನಾನು ಸುರೇಶ್ ಕಿರೆಮಂಜೇಶ್ವರ. ಸುರೇಶ್ ಕಿರೆಮಂಜೇಶ್ವರ, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ. ನನ್ನೊಟ್ಟಿಗೆ ಬಾಬಣ್ಣ ಕಣ್ಣುಕೆರೆ ಇದ್ರೆ ನಿಮ್ ಮಾತು ಕೇಂತ ಇದ್ರೆ ನೀವು ಅವ್ರಿಗೆ ಮಾತಾಡ್ಲಿಕ್ಕೆ. ಒಳ್ಳೆ ನಾಟಕ ಎಲ್ಲ ಸುಮಾರು ನೋಡಿದೀನಿ ನಾನು, ಖುಷಿ ಆಗುತ್ತೆ. ಕಿರೆಮಂಜೇಶ್ವರ ಕಡೆಗೆ ನಮ್ಮ ಊರು ಬದಿ ಸುಮಾರು ಬದಿ ಬಂದಿರೋರು. ಹೌದಲ್ಲ, ಭಾರಿ ಖುಷಿ ಆಗತ್ತೆ. ಒಳ್ಳೆ 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 ಹಾಸ್ಯ ನಗೆ, ಒಳ್ಳೆ ಒಳ್ಳೆ ನಗೆ ಆಡ್ತಾರೆ. ಹೌದು, ಭಾರಿ ಖುಷಿ ಆಗತ್ತೆ. ಅವ್ರಿದ್ರೆ ಮಾತಾಡಿ ಅವ್ರು ನಿಮ್ ಮಾತು ಕೇಂತ ಇದ್ರೆ. ಅವ್ರು ಇದ್ರೆ ಇರ್ತಾರ ನಾಟಕದಲ್ಲಿ. ನಾವು ಫಸ್ಟ್ ನಾಟಕ ಬಂದಾಗ ಅವ್ರು ಎಷ್ಟೊತ್ತಿ ಬತ್ರ ಅಂತ ಆಯ್ತೆ. ಹೌದಲ್ದ, ಹೌದು. ಅವ್ರು ಬಂದ್ರೆ ಅಂದ್ರೆ ನಾಟಕ ಮುಗಿದ್ದೆ ಗೊತ್ತಾಗ್ತಿಲ್ಲ ನಮ್ಗೆ, ಅಷ್ಟು ಖುಷಿ ಆಗ್ತದೆ. ಅವ್ರು ಎಷ್ಟೊತ್ತಿ ಬತ್ರ ಅಂತ ಆಯ್ತೆ. ಬಂದ್ರೆ ಯಕ್ಷಗಾನಂಗೆ ಹಾಸ್ಯಗಾರಗಳು ಬರ್ತಾಳೆ. ಒಳ್ಳೆ ಮಾತು ಅಂತೆ, ಆಕ್ಟಿಂಗ್ ಹಂಗೆ ಒಂದು ಚೂರು ಆಚೀಚಿ ಆಗ್ತಿಲ್ಲ. ಹಂಗ ಮಾರ್ಕ್ ಅದೇ ತರ ಆ ತಕ್ಕೇನ ಪಾತ್ರಕ್ಕೆ ತಕ್ಕ ಹಂಗೆ ಮಾಡ್ತಾರೆ. ಹೌದು, ಒಂದು ಚೂರು ಬೇರೆಯವರಿಗೆ ಅವ್ರು ಇದ್ ಮಾಡಿದ್ರೆ ಒಂದು ಎಣ್ಣೆ ಡ್ರಿಂಕ್ಸ್ ಇದ್ರದ್ದು ಹಂಗೆ ಅವ್ರು ಕುಡ್ದಿಲ್ಲ ಅಂತ ಹೇಳಕ್ಕಿಲ್ಲ ಆ ತರ. ನಾನು ಒಂದ್ ದಿವಸ ಎಂತ ಮಾಡಿದೆ, ಕಾಮ್ ಅವ್ರು ಹಿಂದ್ ಬದಿ ಕುಡ್ದಿರಿ ಅಂತ ಕಾಮ್ ಅನ್ನು ಹಿಂದ್ ಬದಿ ಹೋಗಿ ಕಂಡದ್ರೆ ಸರಿ ಬಾಯೆಲ್ಲ ಮುಸಿಕಂಡ್ರಿ ಅಂತ ಹೇಳಿ. ಇಲ್ಲ ಹಂಗಲ್ಲ, ಎದ್ರು ಕೂತ್ಕೊಂಡಿಲ್ಲ ಕಾಮ ಹಿಂದ್ ಹೋಗಿ ಕಣ್ಕೊಪ್ಪ ಹಿಂದ್ ಹೋದೆ ನೋಡುವ ಅಂತ ಹೇಳಿ. ವೇಷ ಹಾಕ್ತಿದ್ರಲ್ಲ ಅಲ್ಲಿ ಹೋಯ್ಕೊಂಡೆ, ಅಲ್ಲಿ ಹೋಯ್ಕೊಂಡ್ ಬದಿ ಕರೆಕ್ಟ್ ಇದ್ರೆ ಮತ್ ಪುನಃ ಬಂದು ಕೂತ್ಕೊಂಡೆ. ಮತ್ ಪುನಃ ಸೇಮ್ ಅಂದ್ರೆ ಅವ್ರನ್ನ ಕುಡು ಪಾರ್ಟ್ ಕಂಡ್ರೆ ನಮ್ಗೂ ಕುಡು ಅಮ್ಮಂಗ ಅತ್ತೆ ಅಂತ ಕತೆ. ಅವ್ರು ಕುಡಿಕಂತಲ್ಲ, ಅದು ನಗಿಸ್ಬೇಕಲ್ಲ. ಖಂಡಿತ ಖಂಡಿತ, ಅವ್ರು ಆ ಮಟ್ಟಿಗೆ ಅವ್ರ ಶ್ರಮ, ಒಳ್ಳೆ ಶ್ರಮ ಅವ್ರಿದು. ಅವ್ರು ನನ್ ಗುರ್ತಿತ್ತು. ಮಾತಾಡಿ ಅವ್ರ ಹತ್ರ ಸುರೇಶ್. ಹಲೋ ಹಲೋ, ನಮಸ್ತೆ 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 ಸುರೇಶ್ ಅಣ್ಣ. ನಮಸ್ತೆ, ನಿಮ್ದು ನಿಮ್ಮ ಅಭಿಮಾನಿಗಳು ನಾವು. ಥ್ಯಾಂಕ್ಸ್. ನಿಮ್ಮ ನಾಟಕ ನಮ್ಮ ಬದಿಗೆ ಎಲ್ಲಿತ್ತಂದ್ರೆ ನಾವು ಎಷ್ಟು ಕಷ್ಟ ಇದ್ರು ಬಿಡುವುದಿಲ್ಲ. ಎಷ್ಟು ಇದಾದ್ರೂ ಹೋಗಿ ಕಾಂತ, ನಮ್ಮ ಮನೆಯವ್ರ ಎಲ್ಲರಿಗೂ ಅಂದ್ರೆ ನೀವ್ ಅಂದ್ರೆ ತುಂಬಾ ಇಷ್ಟ. ಸತ್ಯ ಹೇಳುದ, ಎಲ್ಲವರೆಗೆ ಅಭಿಮಾನಿಗಳು ಇರ್ತಾರೆ ಅಷ್ಟೊತ್ತವರಿಗೆ ಕಲಾವಿದ ಇರ್ತ. ನೀವೆಲ್ಲ ಅವ್ರನ್ನ ಪ್ರೋತ್ಸಾಹ ಮಾಡಿದಷ್ಟು ಅವ್ರು ಇನ್ನಷ್ಟು ಬೆಳೀತ್ರ, ಇನ್ನಷ್ಟು ನಮ್ಗೆ ಅವ್ರ ಅಭಿನಯ ತೋರಿಸ್ತಾರೆ. ಕಾಲ್ ಮಾಡೋದಕ್ಕೆ ದೇವ್ರ ಒಳ್ಳೇದ್ ಮಾಡ್ಲಿ ಆಯ್ತಾ. ನಾವು ಕಿರಿಮಂಜೇಶ್ವರ ಬಂದಿತ್ತು ನಿಮ್ಮ ಫಂಕ್ಷನ್ ಬಂದಿತ್ತು ಸರ್, ನಾವು ಬ್ರಹ್ಮಾವರಕ್ಕೆ. ವಾಯ್ಸ್ ಆಫ್ ಕರಾವಳಿಗೆ. ಹೌದು ಸರ್, ಹೌದು. ಅವಳ ಮೇಘನ ತಂದೆ ನಾನು. ಓಕೆ ಹೌದು, ಖುಷಿ ಆಯ್ತು. ಕಣಿ ಕಿರಿಮಂಜೇಶ್ವರದಿಂದ ನಿಮ್ಗೆ ಕರೆ ಮಾಡಿರ ಅಭಿಮಾನಿಗಳು. ಸೊ ನಾವು ಎಣಿಸುತ್ತೆ ನಾವು ಒಂದು ಪ್ರದೇಶದಲ್ಲಿ ಇರುತ್ತೆ, ಆದರೆ ಈ ನಾಟಕ ಕಲಾವಿದರಿಗೆ ಎಲ್ಲೆಲ್ಲೆಲ್ಲ ಅಭಿಮಾನಿಗಳು ಇರ್ತಾರೆ. ಸೊ ಹೆಚ್ಚಿನವ್ರು ನಮ್ಮನ್ನು ಗುರುತಿಸೋದೇ ಇಲ್ಲ, ಅಂದರೆ ನಮ್ಮ ನಿಜ ಹೆಸರಲ್ಲಿ ಗುರುತಿಸೋದಿಲ್ಲ, ನಿಮ್ಮ ಪಾತ್ರದ ಹೆಸರಲ್ಲೇ ಗುರುತಿಸೋದು. ಈಗ ನಿಮಗೆ ಎಷ್ಟು ಜನ ಬಾಬಣ್ಣ ಅಂತಾರೋ ಅದಕ್ಕಿಂತ ಜಾಸ್ತಿ ಜನ ಶೀನಣ್ಣ ಅಂತ. ಈಗ ನಾನು ಹೇಳೋದು ನಿಮ್ಗೆ ಕುಡುಕನ ಪಾರ್ಟ್ ಬಗ್ಗೆ ಹ್ಯಾಂಗ ಇಂಟ್ರೆಸ್ಟ್ ಬಂತು ಅಂತ ಹೇಳಿ. ಅದು ಇಂಟ್ರೆಸ್ಟ್ ಹ್ಯಾಂಗ ಬಂತ ಅಂತ ಹೇಳಿದ್ರೆ, ನಾವೊಂದು ಗಮ್ಮತ್ತಿನ ಮದಿ ನಾಟಕ ಮಾಡಿತ್ತು ಆಗಳಿಗೆ. ಈ ನಮ್ಮ ಕುಂದೇಶ್ವರ ಒಂದು ಕಾಲ್ ಮಾತಾಡಿ ಮತ್ತೆ ಮುಂದಪ್ಪ. ಅಡ್ಡಿಲ್ಲ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ. ನಮಸ್ತೆ. ಯಾರು ಮಾತಾಡೋದು? ಸರ್ ಗಂಗೋಳಿಯಿಂದ ನಾಗರಾಜ್ ಕಾರ್ವಿ ಅಂತ. ಸರ್ ನಾಗರಾಜ್ ಕಾರ್ವಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ. ನಮಸ್ತೆ ಸರ್. ನನ್ನೊಟ್ಟಿಗೆ ಇವ್ರು ಬಾಬಣ್ಣ ಕಣ್ಣುಕೆರೆ ಇದ್ರು. ಹೌದು ಸರ್, ಅದಕ್ಕೆ ಕಾಲ್ ಮಾಡಿದ್ದೆ ಸರ್. ಮಾತಾಡಿ ನಿಮ್ಮ ಮಾತು ಅವ್ರಿಗೆ ಕೇಂತ ಇದ್ರು. ಹಲೋ. ನಾವು ನಾಟಕ 9:30 ಸ್ಟಾರ್ಟ್ ಆದ್ರೆ ಸರ್. ನಾವು ನಾಟಕ 9:30 ಸ್ಟಾರ್ಟ್ ಆದ್ರೆ ಸರ್ 9 ಗಂಟೆಗೆ ಹೋಗುದು, ಅಂದ್ರೆ ಅರ್ಧ ಗಂಟೆ ಮೊದಲು ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಹೌದಾ? ಹಲೋ ನಾಗರಾಜ್ ಅಣ್ಣ ನಮಸ್ತೆ. ಹಲೋ ನಮಸ್ತೆ ಬಾಬಣ್ಣ. ಮತ್ತೆ ಹೆಂಗಿದ್ರಿ? ಆರಾಮಿತ್ತು. ನೀವು
ಆರಾಮ್ ದೇವ್ರ ದಯ. ನೀವ್ ಮೊದ್ಲೇ ಈಗ ಮದಿ ಆದಕ್ಕಾಯ್ತು ಮರ್ರ, ಇಲ್ಲಾರ ಯಾರು ನಿಮ್ಗೆ ಹೆಣ್ಣು ಕೊಡ್ತಾರ? ಆ ನಮ್ಮನಿ ಕೂಡಿತ್ರಿ ಬರ್ರ ನಾಟಕದಲ್ಲಿ. ನಾಟಕದಲ್ಲಿ ಮಾತ್ರ ಕೊಡುದೆ. ಅದೇ ಅದೇ, ಯಾವಾದ್ರೂ ಹೆಣ್ಣು ನೋಡಿದ್ರೆ ಇವ್ರು ಕೂಡಿತ್ರ ಅಂತ ಹೇಳಿ ನಿಮ್ಗೆ ಒಪ್ಪದಿದ್ರ ಅಂತ ಮಾಡ್ತಿದ್ರಿ ಮರ್ರ. ಅವ್ರು ಹೌದು, ಎಷ್ಟು ಹೇಳಿದ್ರು ನಂಬಕ್ಕಿಲ್ಲ. ಮತ್ತೆ ನಾಗರಾಜ್ ಅಣ್ಣ, ನಾ ಲಾಕ್ಡೌನ್ ಆಗಿಲ್ಲ ಎಂತ ಮಾಡ್ರಿ? ಲಾಕ್ಡೌನ್ ಫ್ರೀ ಇದ್ದಾಗ ದೋಣಿಗೆ ಹೋಗಿದೆ, ಮತ್ತೆ ಮೂರು ದಿವಸ ಕೋರ್ಟಿಗೆ ಹೋಗಿದೆ. ತುಂಬಾ ಧನ್ಯವಾದ ಅಭಿಮಾನಿಗಳು. ನಿಮ್ಮಂತ ಪ್ರತಿಭೆಗಳು ಬೆಳಕ್ಬೇಕು ಸರ್, ಇಡೀ ರಾಜ್ಯ ಮಟ್ಟಕ್ಕೆ ಹೋಗ್ಬೇಕು. ಮತ್ತೆ ಖಂಡಿತ ನೀವೆಲ್ಲ ಪ್ರೋತ್ಸಾಹ ಕೊಟ್ರೆ ಅವ್ರು ಎಲ್ಲಿಂದ ಎಲ್ಲಿಗೆ ಹೋತ್ರ. ಹೌದು, ಕಲಾಭಿಮಾನಿ ನಮ್ಮ ಕಡೆಗೆ ಈಗ ಯಾರು ಇಲ್ಲ, ಅವ್ರ ಮುಂದೆ ಯಾರ್ಯಾರು ಇಲ್ಲ. ಈಗ ನಮ್ಮಲ್ಲಿ ಫುಲ್ ಫೇಮಸ್ ಆಗಿದ್ದಾರೆ ಅವ್ರು, ಗಂಗೊಳ್ಳಿ ವಟಾರದ. ಹೌದು 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 ಹೌದು. ಕಾಲ್ ಮಾಡೋದಕ್ಕೆ ದೇವರೊಳ್ಳೆದ್ ಮಾಡ್ಲಿ, ನಿಮ್ಮ ಆಶೀರ್ವಾದ ಹರಕೆ ಹಿಂಗೆ ಇರ್ಲಿ ಅವರೊಟ್ಟಿಗೆ. ಅವ್ರದ್ದು ಮತ್ತಷ್ಟು ಹೊಸ ಹೊಸ ನಾಟಕಗಳು ಬರ್ಬೇಕು ಸರ್. ಖಂಡಿತ ಖಂಡಿತ ಬತ್ತತ್, ಮುಂದೆ ಬತ್ತತ್. ಈಗ ಲಾಕ್ಡೌನ್ ಅಲ್ಲಿ ಕಂಡಪಟ್ಟೆ ಎಲ್ಲ ಐಡಿಯಾ ಹಾಕಿ ಇಟ್ಟಿರೋರು. ಹೌದಾ? ಇನ್ನು ಹೊಸ ಹೊಸ ಡಯಲಾಗ್, ಹೊಸ ಹೊಸ ರೀತಿಯಲ್ಲಿ ಬತ್ತರು ಕಾಣಿ ಅವ್ರು ನಿಮ್ಮೊಟ್ಟಿಗೆ. ಆಯ್ತು, ಓಕೆ. ಈಗ ನಾವು ಎಲ್ಲಿ ಮಾತಾಡ್ತಿತ್ತಂದ್ರೆ ಕುಡುಕನ ರೋಲಿನ ಬಗ್ಗೆ ಹೆಂಗ ಆಸಕ್ತಿ ಬಂತು. ಆಸಕ್ತಿ ಅಂತಂದ್ರೆ ಅದೇ, ನಾವೊಂದು ಕುಂದೇಶ್ವರ ದೀಪದಲ್ಲ ನಾಟಕ ಮಾಡ್ತೀವಿ, ನಾನು ಸೈಡ್ ರೋಲ್ ಮಾಡ್ತಾ ಇದ್ದೆ. ಸಿ ಡಿ ಮಾಡ್ಕಂತ ಪ್ಲಾನ್ ಮಾಡ್ರು. ಸಿ ಡಿ ಮಾಡುವಾಗ ಏನಾದರೂ ಒಂದು ಎಡಿಷನ್ ಮಾಡ್ಕಂತ ಹೇಳಿ ಒಂದು ಕುಡುಕನ ರೋಲ್ನ ಕ್ಯಾರೆಕ್ಟರ್ನ ರೆಡಿ ಮಾಡಿ ನಮ್ಮ ಕುಮಾರಣ್ಣ ಸಾಸ್ತಾನ ನಿಮ್ಮ ಟೀಮ್ನವರೇ, ಅವರನ್ನು ಅತಿಥಿ ಕಲಾವಿದರಾಗಿ ಕರೆದು ಸಿ ಡಿ ಮಾಡ್ರು. ಆ ನಾಟಕಕ್ಕೆ, ಆ ರೋಲಿಗೂ ಆ ನಾಟಕಕ್ಕೂ ಸಂಬಂಧವೇ ಇಲ್ಲ. ನಾವೊಂದು 7-8 ಪ್ರಯೋಗ ಮಾಡಿತ್ತು, ಆ ರೋಲನ್ನು ಎಡಿಟ್ ಮಾಡಿರಲಿಲ್ಲ. ಆ ಸಿ ಡಿ ಮಾಡಿದಾಗ ಅವ್ರನ್ನ ಕರ್ಕೊಬಂದು ಆ ಪಾತ್ರನ ನಾಗರಾಜ್ ಚಕ್ಕಟವ್ರು ಮಾಡಿಸಿದ್ರು. ಮಾಡಿಸಿ ಅವರು ಒಂದು ಶೋ ಮಾಡಿ ಸಿ ಡಿ ಮಾಡಿ ಅವರು ಹೋದರು. ನಂತರ ನಾವು ಆ ಶೋ ಆದ ನಂತರ ಎಣಿಸ್ರು, ಆ ರೋಲಿಂದ ತುಂಬ ಜನರ ಪ್ರಶಂಸೆ ಬಂತು, ಒಳ್ಳೆ ಆಯ್ತು ಅಂದೇಳಿ. ಕಡೆ ನನ್ಗೆ ಹೇಳ್ರೆ, ಅಲ್ಲ ನಿಂದು ಪೊಲೀಸ್ ರೋಲ್ ಬೇಡ, ನೀನೇ ಆ ಪಾತ್ರ ಮಾಡಲ್ಲ ಅಂತ ಹೇಳ್ರೆ. ಒಂದು ಕಾಲ್ ರಿಸೀವ್ ಮಾಡುವ, ಮತ್ತೆ ಮಾತಾಡುವ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡುದು? ನಾನು ದಿನೇಶ್ ಅಂತ, ಕೋಟೇಶ್ವರದಿಂದ. ದಿನೇಶ್ ಕೋಟೇಶ್ವರ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ. ನನ್ನೊಟ್ಟಿ ಬಾಬಣ್ಣ ಕಣ್ಣುಕೆರೆ ಇದ್ರ, ನಿಮ್ ಮಾತ್ ಕೇಂತ ಇದ್ರ. ಬಾಬಣ್ಣ ಕಣ್ಣುಕೆರೆ ಅಂದ್ರೆ ನಮಗೂ ಇಷ್ಟೊಂದು ಇಷ್ಟ. ಹೌದಾ? ನೀವ್ ಹೇಳುವತ್ತಿಗೆ ಗೊತ್ತ, ನಿಮ್ ಬಾಯಲ್ಲಿ ಬೆಣ್ಣೆ ಬರ್ತಾ ಇದೆ. ಹೌದಾ? ಅವ್ರು ಕುಡ್ಕಂಡೇ ಆಕ್ಟಿಂಗ್ ಮಾಡ್ತಾರ ಅಥವಾ ಹಂಗೆ ಮಾಡ್ತಾರೆ ಗೊತ್ತಿಲ್ಲ. ಕೇಳ್ಕಿತ್ತವ್ರು ಇಲ್ಲ, ನೀವು ಕುಡ್ಕಂಡ್ ಆಕ್ಟಿಂಗ್ ಮಾಡುದಾ, ಹಿಂಗೆ ಮಾಡುದಾ ಕೇಂತ್ರ. ಹಲೋ ದಿನೇಶ, ಗುರ್ತಾಯ್ತು ಮಾರ ನಿಂದ. ಗುರ್ತಾಯ್ತಾ? ಮತ್ತೆ ಏನಿಲ್ಲ, ಎಲ್ಲ ಹೇಳಕಲ್ಲ. ನಾಟಕ ಎಲ್ಲ ಕಂಡಿರಲ್ಲ ನಮ್ದ? ನಾಟಕ ಎಲ್ಲ ಕಂಡಿದ್ದ. ನಮ್ಗೊಂದು ಡೌಟ್ ಅಂದ್ರೆ ಅದೇ, ಕುಡ್ಕಂಡೇ ಮಾಡ್ತೀಯ ಅಥವಾ ಹಾಗೆ ಸೀದಾ ಸೀದಾ ಮಾಡ್ತೀಯ ಅಂತೇಳಿ ಗೊತ್ತಾಗ್ಲಿಲ್ಲ. ದಿನೇಶ್ ರೀ, ಯಾರು ಕುಡ್ಕನ, ಯಾರು ಕುಡ್ಕನ ಆಕ್ಟಿಂಗ್ ಮಾಡ್ತಾರೆ ಕಾಣಿ, ಅವ್ರು ಹೇಗಳಿಗೂ ಕುಡುದಿಲ್ಲ. ಯಾಕಂದ್ರೆ ಕುಡಿದ್ರೆ ಆಕ್ಟಿಂಗ್ ಮಾಡೋಕತ್ತಿಲ್ಲ, ಕುಡಿದ್ರೆ ರಿಯಲ್ ಬಪ್ಪುದಲ್ಲ. ಹೌದಾ? ನಂಗೂ ಖಂಡಿತ ಗೊತ್ತಿತ್ತು ಬಾಬಣ್ಣ ಕುಡ್ದು ಮಾಡುದಲ್ಲ ಅಂದೇಳಿ. ಬಾಬಣ್ಣ ಅವರು ಈಗ ಹೆಂಗಿದ್ರು, ಇನ್ನು ಒಳ್ಳೆ ಹೆಸರು ಮಾಡಿ ಇಡೀ ಕರ್ನಾಟಕದಾದ್ಯಂತ ಹೆಸರು ಮಾಡ್ಕಂತ. ಖಂಡಿತ ಖಂಡಿತ ಮಾಡ್ಕವ್ರೆ ಅವ್ರ ತರ್ಕ. ಖಂಡಿತ ಖಂಡಿತ ಕುಡ್ದು ಆಕ್ಟಿಂಗ್ ಮಾಡ್ಕೊಂಡೇ ತರ್ಲಿ, ತೊಂದ್ರೆ ಇಲ್ಲ. ಧನ್ಯವಾದ ಧನ್ಯವಾದ ಮರ, ಎಲ್ಲ ಕಲಾಭಿಮಾನಿಗಳು ನಿಮ್ಮಂತರ ಆಶೀರ್ವಾದ ಬೇಕು. ಆಯ್ತು, ದೇವರೊಳ್ಳೆದ್ ಮಾಡ್ಲಿ ದಿನೇಶ್. ಕಡೆಕ ಸೀಡಲ್ ನಿಮ್ಗೆ ಕುಡ್ಕನ ರೋಲ್ ಮಾಡು ಕೇಳ್ರಿ. ಫಸ್ಟ್ ನೆಕ್ಸ್ಟ್ ಪ್ರಯೋಗ ನಾವು ಗೊಂಗೊಳ್ಳಿ ಎಸ್ ಪಿ ಕಾಲೇಜಲ್ಲಿ ಮಾಡ್ತು. ಮಾಡಿದಾಗ ಅಲ್ಲಿನ ಜನರ ಪ್ರಶಂಸೆ ಒಳ್ಳೆ ಬಂತು, ಜನರಿಗೆ ತುಂಬ ಖುಷಿ ಆಯ್ತು ನನ್ನ ಪಾತ್ರ ಕಂಡು. ಅದಾದ ನಂತರ ನಾನು ಆ ರೋಲನ್ನು ಮಾಡಿದೆ, ಯಶಸ್ವಿ. ತುಂಬ ಪ್ರಯೋಗ ಕಾಂತ ಗಮ್ಮತ್ತಿನ ಮದಿ ನಾಟಕ. ಅದಾದ ನಂತರ ನಾವು ತುಂಬ ಟೈಮ್ ಆದಮೇಲೆ ನಾವು ಓಂಕಾರ ಸಂಸ್ಥೆ ಅಂದೇಳಿ ಒಂದು ನಮ್ಮದೇ ಆದ ಒಂದು ತಂಡ ಹುಟ್ಟಾಕಿ ಅದರಲ್ಲಿ ನಾವು ಫಸ್ಟು ಎಂಥದ್ದು ಕಾಂಬ ದೇವರಿದ್ದಂತ ಮಾಡ್ತ ನಮ್ಮ ಟೀಮ್. ನಮ್ಮ ಟೀಮಲ್ಲಿ ಓಂಕಾರ ಸಂಸ್ಥೆಯಲ್ಲಿ ಎಂತ ಅಂತ ಹೇಳಿದ್ರೆ ನಮ್ಮದು ಅವರು ಇವರು ಅಂದೇಳಿ. ಒಂದು ಫೋನ್ ಬಂತು, ಮಾತಾಡೋ ಕಡೆಗೆ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ, ಯಾರು ಮಾತಾಡೋದು? ಹಲೋ ಹಲೋ ಹಲೋ, ಮಾತಾಡೋದಕ್ಕೆ ಅಂತಿಲ್ಲ, ಬಹುಶಃ ಕಾಲ್ ಕಟ್ ಆಯ್ತು ಏನೋ. ಎಂತತ್ ಕಾಂಬ ದೇವ್ರಿದ್ದಂತ ನಮ್ದಲ್ಲಿ ನಾನಾಗ್ಲೇ ಹೇಳ್ದಂಗೆ ಮಾಸ್ಟರ್ ಅಂತ ಯಾರಿಲ್ಲ, ಇಡೀ ಟೀಮ್ ವರ್ಕ್. ತುಂಬಾ ಕಷ್ಟಪಟ್ಟಿತ್ತು ನಾವು ಆ ನಾಟಕನ ರೆಡಿ ಮಾಡಿ, ಅದು ತುಂಬಾ ಯಶಸ್ವಿ ಆಯ್ತು. ಅದಾದ ನಂತರ 8 December ಅಂತ ನಾಟಕ ಮಾಡ್ತು.
ಅದರಲ್ಲಿ ಎಲ್ಲ ಜನ ಹೇಳಿದ್ರು ನೀವು ಕುಡುಕನ ಪಾತ್ರನೇ ಮಾಡಿ ಅಂದರು. ಅದು ಯಶಸ್ವಿ ಆಯಿತು. ಅದಾದ ನಂತರ ಕಡೆ ಮತ್ತೊಂದು ಎಲ್ಲ ನಿನ್ನಿಂದ ಅಂತ ಮಾಡ್ತು. ಅದಾದ ನಂತರ ಎಷ್ಟು ಹೇಳಿದ್ರು ಅಷ್ಟೇ ಅಂತ ಮಾಡ್ತು. ಅದು ತುಂಬ ಒಳ್ಳೆ ಪ್ರಯೋಗ ಕಾಣ್ತು. ಕಡೆ ಎಂಥವ್ರು ಬಿಡುದಿಲ್ಲ ಅಂತ ಮಾಡ್ತು. ಅದು ನಾವು ನಿರೀಕ್ಷೆಗೂ ಮೀರಿದಂಥ ಪ್ರಯೋಗ ಕಾಣ್ತು. ಅದರಲ್ಲೂ ನಾನು ಕುಡ್ಕನೇ ಮಾಡಿದ್ದೆ, ಭಾಸ್ಕರ್ ಅಂತ ಮಾಡಿದ್ದೆ. ಹೌದು, ಕಂಡಿದೆ. ನಾನು ನೀವು ಹೇಳೋದೆಲ್ಲ ನಾಟಕ ನಾನು ಕಂಡಿದ್ದೆ. ಈಗ ರೀಸೆಂಟಾಗಿ ಮೊನ್ನೆ ಲಾಕ್ಡೌನ್ಗಿಂತ ಸ್ವಲ್ಪ ಮುಂಚೆ ಡಬಲ್ ಗೇಮ್ ಅಂದೇಳಿ ಒಂದು ನಾಟಕ ಮಾಡ್ತೆ. ಇನ್ನೇನು ಸ್ವಲ್ಪ ಪ್ರಯೋಗ ಆಯ್ತಷ್ಟೇ ಈ ಕರೋನಾ ಮಾರಿ. ಬಹುಶಃ ನಾನು ಕಾಣದಿದ್ದ ನಾಟಕ ಅದೊಂದೇ ಡಬಲ್ ಗೇಮ್. ಮತ್ತೆ ನೀವು ಖಾಲಿ ಕುಡುಕನ್ ರೋಲ್ ಮಾತ್ರ ಮಾಡ್ತೀರ್ಯಾ, ಬೇರೆ ರೋಲು ಮಾಡ್ತೀರ್ಯಾ ಎಂಬುದು ನನಗೆ ಡೌಟ್ ಇದ್ದಿತ್ತು. ಅದನ್ನು ನಾನು ಕಂಡೆ. ನೀವು ಕಡೆಗೆ ಒಂದು ಯಾವುದೋ ಒಂದು ಕಡೆ ನೀವು ಶಾಲಾ ಹುಡುಗನ ರೋಲ್ ಮಾಡೋದು ಕಂಡೆ, ಬೇರೆ ರೋಲ್ ಮಾಡೋದು ಕಂಡೆ. ಆದರೆ ಜನ ನಿಮ್ಮನ್ನ ಆ ರೋಲಲ್ಲಿ ಕಾಮಕ್ಕೆ ಇಷ್ಟಪಡ್ತಾರೆ. ಈಗ ಬೇರೆ ರೋಲಲ್ಲಿ ಕಂಡ್ರೆ ಕೂಡಲೇ ನಿಮಗೆ ಅಯ್ಯೋ ನೀವು ಅದೇ ಮಾಡ್ಕಿತ್ತ ಮಾರ್ರ ಎಂಬುವಷ್ಟು ಜನ. ಅದು ನೀವೇ ಅದೇ ರೋಲ್ ಎಷ್ಟು ಸಲ ಮಾಡಿದ್ರೂ ಜನ ಕಾಣ್ತಿದ್ರಿ. ಒಂದು ಬೇಜಾರ ವಿಷಯ ಅಂದ್ರೆ ನಿಮ್ಗೆ ಯಾರು ಸ್ಫೂರ್ತಿ ಕೊಟ್ಟರು ಕಾಣಿ ಕುಡುಕನ್ ರೋಲ್ ಮಾಡೋಕೆ? ಕುಮಾರ ಅಂದೇಳಿ ಅವರು ಪಾಪ ಅನಾರೋಗ್ಯದಿಂದ ಅವರು ದಿವಂಗತ ತರ ಇರು. ತುಂಬಾ ಬೇಜಾರು. ಖಂಡಿತ ಒಳ್ಳೆ ಕಲಾವಿದ್ರ ಮಾತ ಅವರು. ಹೌದು ಹೌದು. ಮತ್ತೆ ನಿಮ್ಮ ಟೀಮ್ ಬಗ್ಗೆ ಹೇಳ್ರಿ ನೀವು. ನಿಮ್ಮ ಟೀಮ್ ಬಗ್ಗೆ ನಂಗೆ ಗೊತ್ತಿತ್ತು. ನಿಮ್ಮಲ್ಲಿ ಸುರೇಶ್ ಇಲ್ಲಿ, ಉಮೇಶ್, ಅರುಣ, ಕಿರಣ್, ಅಣ್ಣ, ತಮ್ಮ, ಮತ್ತೆ ಎಲ್ಲ ತುಂಬಾ ಒಳ್ಳೆ ರೀತಿಯಲ್ಲ, ರಾಜು ಎಲ್ಲ ತುಂಬಾ ಒಳ್ಳೆ ಒಂದು ನಮ್ದು ಟೀಮ್ ವರ್ಕಿಗೆ ನಿಜ ಹೇಳ್ಕಂತ ಹೇಳಿದ್ರೆ ಆಧಾರ ಸ್ತಂಭ ನಮ್ಮ ಮ್ಯೂಸಿಕ್ ಪ್ರಶಾಂತ್ ಸಾಂತ್ಯಾರ್. ಹೌದು ಹೌದು. ತುಂಬಾ ಟ್ಯಾಲೆಂಟ್ ಮಾತ್ರ ಅಲ್ದ. ತುಂಬಾ ಟ್ಯಾಲೆಂಟ್. ಯಾವತ್ತು ಟೀಮ್ ಅಲ್ಲಿ ಒಗ್ಗಟ್ಟಿರುತ್ತೆ ಅಷ್ಟೊತ್ತಿಗೆ ಆ ಟೀಮ್ ನಡೀತು. ಇಲ್ಲಾಂದ್ರೆ ಎಂತ ಆಗ್ತ, ಒಬ್ರು ಬಾಯಿ ಒಬ್ಬ ಒಂದು ದಿಕ್ಕಾರೆ ಆ ನಾಟಕಗಳು ಯಶಸ್ವಿ ಆಗ್ತಿಲ್ಲ. ಅದು ಖಂಡಿತ ನೀವು ಹೇಳದ ಆ ಟೀಮ್ ವರ್ಕ್ ಬಗ್ಗೆ ನಂಗೆ ಇದಿತ್ತು. ಈಗ ನೀವು ಈಗ ಈ ಕುಡುಕನ್ ರೋಲ್ ಮಾಡ್ತಾ ಇದ್ರಿ, ಇದು ಮಾಡ್ತಾ ಇದ್ರಿ, ಈಗ ನೀವು ಈ ನಾಟಕದಲ್ಲಿ ಕೆಲವು ಸ್ಪಾಟ್ ಜೋಕ್ಗಳನ್ನೆಲ್ಲ ಮಾಡಿಬಿಡ್ತೀರಿ, ಮೊದಲಿನ ನಾಟಕದಲ್ಲಿ ಇರುವುದಿಲ್ಲ, ಇನ್ನೊಂದ್ ಕಡೆ ಬತ್ತು, ಅದ್ರ ಬಗ್ಗೆ ಎಲ್ಲ ಒಂಚೂರು ಹೇಳ್ತೀರಿ. ಹ್ಯಾಂಗ್ ಸ್ಪಾಟ್ ಜೋಕ್ ಹ್ಯಾಂಗ ಅಂತ ಹೇಳಿದ್ರೆ, ನಮ್ಮ ಟೀಮಲ್ಲಿ ನಾವು ಒಂದು ತಂಡ ಅಂತ ಅನ್ಕೊಂಡ್ಲಿಲ್ಲ, ನಮ್ಮ ಮನೆ ಸಂಸಾರ ಅಂತ ಅನ್ಕೊಂಡಿತ್ತು. ನಮ್ಮ ಕಲಾವಿದ್ರೆ ಹ್ಯಾಂಗ ಅಂತ ಹೇಳಿದ್ರೆ, ನಾವು ಸ್ಟೇಜ್ ಒಳಗಡೆ ಏನೇ ಒಂದು ಸ್ಪಾಟ್ ಡೈಲಾಗ್ ಹೇಳಿದ್ರು ಮನ್ಸಿಗೆ ತಕ್ಕಂತಿಲ್ಲ, ಅದನ್ನ ಎಂಜಾಯ್ ಮಾಡ್ತೀವಿ. ಎಂಜಾಯ್ ಮಾಡುತ್ತೆ ಈ ನಾವು ಅಂದ್ರೆ ಎಲ್ಲ ನಮ್ಮೂರ ಆಗೋಕೋಯ್ ನಾವು ಅದೆಂತ ಹೇಳಿದ್ರು ತಕ್ಕಂತ. ಈಗ ಔಟ್ ಸೈಡ್ ಇಂದ ಯಾರೋ ಕಲಾವಿದ್ರೆ ನಾವು ಅಲ್ಲಿ ಸ್ಪಾಟ್ ಅಲ್ಲಿ ಎಂತದವ್ರು ಹೇಳಿದ್ರೆ ಅವ್ರು ಬೇಜಾರು ಮಾಡ್ಕಂತ್ರೆ ಅಂತ ನನ್ನ ಮನ್ಸಿಗೆ ಇರ್ತೈತೆ. ಆದ್ರೆ ನಮ್ಮ ಕಲಾವಿದ್ರೆ ಹಂಗಲ್ಲ, ಎಂತದೇ ಸ್ಪಾಟ್ ಅಲ್ಲಿ ಹೇಳಿ ಅದನ್ನ ಅವ್ರ ಮನ್ಸಿಗೆ ತಕ್ಕಂತಿಲ್ಲ. ನಮ್ಗೆ ಸ್ಪಾಟ್ ಜೋಕ್ ಹ್ಯಾಂಗ್ ಬತ್ತ ಅಂತ ಹೇಳಿದ್ರೆ, ಅದೊಂದು ಸನ್ನಿವೇಶಕ್ಕಲ್ಲಿ ತಲೆಗೆ ಬತ್ತದೆ. ತಲೆಗೆ ಬತ್ತದೆ. ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಅನ್ನೋ ಒಂದು ಧೈರ್ಯದಿಂದ ನಾ ಸ್ಪಾಟ್ ಅಲ್ಲಿ ಜೋಕ್ ಹೇಳಿ. ಅದಂದ್ರೆ ಆ ಒಂದು ನಿಮ್ಗೆ ಸನ್ನಿವೇಶದಲ್ಲೇ ನಿಮ್ಮ ಹತ್ರ ಸ್ಪಾಟ್ ಜೋಕ್ ಕೊಡ್ತಂದ್ರೆ, ನಿಮ್ಮ ಅಲ್ಲಿ ಒಂದು ಹಾಸ್ಯ ಪ್ರಜ್ಞೆ ಇತ್ತು, ನಿಮ್ಮಲ್ಲೊಬ್ಬ ಕಲಾವಿದ ಇದ್ದ ಅಂದ್ರೆ ನೀವು ಬರೆದು ಕೊಟ್ಟ ಡಯಾಲಾಗ್ಗಳನ್ನೇ ಓದ್ಕೊಂಡಿಲ್ಲ, ನಿಮ್ಗೆ ಆ ಮೂಮೆಂಟ್ ಅಲ್ಲಿ ಹ್ಯಾಂಗ್ ರಿಯಾಕ್ಟ್ ಆಯ್ಕೊಂಡೇಳಿ ಕಲ್ಸೋದು, ಅದು ನಿಜವಾದ ಕಲಾವಿದ ಅಂದ್ರೆ ನಂದು ಅನಿಸಿಕೆ. ಈಗ ನಮ್ ಈಗ ನಾವು ನಿಮ್ಮ ಜೋಕ್ ಬಗ್ಗೆ ಹಾಸ್ಯದ ಬಗ್ಗೆ ಎಲ್ಲ ಮಾತಾಡ್ತಿದ್ದು, ಈಗ ನಿಮ್ಮ ಈ ತಂಡದಲ್ಲಿ ನೀವು ಹಾಸ್ಯಗಳನ್ನ ಹ್ಯಾಂಗ್ ರೆಡಿ ಮಾಡ್ತೀರಿ? ಎಲ್ಲ ವಿಭಿನ್ನ ವಿಭಿನ್ನ ಹಾಸ್ಯ ಇರುತ್ತಲ್ಲ, ಅದನ್ನೆಲ್ಲ ಹ್ಯಾಂಗ್ ರೆಡಿ ಮಾಡ್ತೀರಿ ಅದ್ರ ಬಗ್ಗೆ? ಅದ ಹ್ಯಾಂಗ್ ರೆಡಿ ಮಾಡತ್ತಂದ್ರೆ, ಅದಕ್ಕೆ ಕಡೆ ಕಾಲ್ ರಿಸೀವ್ ಮಾಡಿ ನಾವು ಮತ್ತೆ ಮುಂದಪ್ಪ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ. ನಮಸ್ತೆ ನಮಸ್ತೆ. ಯಾರು ಮಾತಾಡೋದು? ನಾವು ಬಡ್ಕಳದಿಂದ ದಾಸ ಅಂತ. ದಾಸರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ. ನನ್ನೊಟ್ಟಿಗಿದ್ರೆ ಬಾಬಣ್ಣ ಕಣ್ಣುಕೆರೆ, ನೀವು ಅವ್ರ ಹತ್ರ ಮಾತಾಡ್ಲಕ್ ನಿಮ್ ಮಾತ ಅವ್ರ ಕೇಂತ ಇದ್ರ? ನಾವು ಬಾಬಣ್ಣಗೋಸ್ಕರ ಕಾಲ್ ಮಾಡಿದ್ವಿ. ಹೌದಾ? ಹಾ, ಮಾತಾಡಿ ಮಾತಾಡಿ, ಅವ್ರ ಹತ್ರ ಮಾತಾಡಿ. ದಾಸ ನಾಯ್ಕ್ರೆ ನಮಸ್ಕಾರ. ನಮಸ್ಕಾರ ದಾಸ ನಾಯ್ಕ್ರೆ. ನಮಸ್ತೆ, ಹೇಗಿದ್ರ? ಹಾ, ನಾ ಆರಾಮಿದ್ದೆ. ನೀವ್ ಆರಾಮಿದ್ರಿ ಅಲ್ಲ? ಆರಾಮ್. ಹಾ, ಮತ್ತೆ ನೀವು ಟಿವಿಯಲ್ಲಿ ಬರ್ತಾ ಭಾರಿ ಖುಷಿ ಆಗ್ತಿತ್ತು ನಮ್. ಅಲ್ದಾ? ಹೌದು, ಕಲಾವಿದರಿಗೆ ಪ್ರೋತ್ಸಾಹ ಕೊಡಕ್ ಅಷ್ಟೊತ್ತಿಗೆ ಮಾತ್ರ ಅವರಿಗೆ ಒಂದು ಸ್ಫೂರ್ತಿ ಬತ್ತತ್ತು. ಖಂಡಿತ ಸರ್. ನಾವೇನಂದ್ರೆ, ನಮ್ದು ಬಡ್ಕಳ ಶಿವರಾತ್ರಿಗೆ ಇದು 5ನೇ ವರ್ಷ ಅವ್ರದ್ದು ನಾಟಕ ಮಾಡ್ತಿದ್ದೇವೆ ನಾವು. ಕಂಟಿನ್ಯೂಸ್ 5 ವರ್ಷ. ಕಂಟಿನ್ಯೂ 5 ವರ್ಷ. ಹೌದೌದು. ಯಾಕಂದ್ರೆ ಅವ್ರದ್ದು ಕಲಾವಿದರು ಅಷ್ಟು ಒಳ್ಳೆ ಇದ್ದಾರೆ. ಹೌದು ಹೌದು. ಹಾಗೆ ಇದು ಕಲೆಗೂ ನಾವು ಪ್ರೋತ್ಸಾಹ ಕೊಡ್ಲಿಕ್ಕೋಸ್ಕರ ಮಾಡ್ತಾ ಇದ್ದೇವೆ. ಖಂಡಿತ. ಮತ್ತೇನಂದ್ರೆ, ಅದು ಇದೀ ಥೀಮ್ ಇದೆಯಲ್ಲ, ಪ್ರತಿಯೊಬ್ರು ಕೂಡ ಕಲಾವಿದರೆ. ಹೌದು, ಕಲಾವಿದ್ರು ಅಂತ ಹೇಳಿದ್ರೆ ಅವ್ರ ಕಲೆ ಅಷ್ಟು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಖಂಡಿತ ಖಂಡಿತ. ಹೌದೌದು. ನಮ್ಗೆ ಬಾಬಣ್ಣಂದ ಆಕ್ಟಿಂಗ್ ನೋಡ್ಲಿಕ್ಕೋಸ್ಕರ ಪ್ರತಿ ಸಲ ಮಿಸ್ ಮಾಡಿದ್ರೆ ನಾವು ಅವ್ರನ್ನ ಕರಿಸ್ತೇವೆ. ಅಲ್ದಾ ದಾಸ ನಾಯ್ಕ್ರೆ, ಹೇಳಿ. ಕಲಾಭಿಮಾನಿಗಳಿದ್ರೆ ಕಲಾವಿದ್ರು ಬೆಳೆದು, ಅದು ನಿಮ್ ದೊಡ್ಡತನ ನೀವು ಹೇಳುದು. ಅದು ಭಟ್ಕಳದಲ್ಲಿ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ರು ನಮ್ಗೆ. ಭಟ್ಕಳ ಜನವನ್ನ ನಾವು ಮರುವಂತದ್ದಿಲ್ಲ. ನಮ್ಮ ತಂಡದವ್ರಿಗೆ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ರು.
ಅದು ನೀವು ದಾಸನಾಯಕರು ಪ್ರತಿ ವರ್ಷ ಮಾಡುವಂತ ಕಾರ್ಯಕ್ರಮ ಕೊಟ್ಟು ನಮ್ಮ ಕಲಾವಿದರನ್ನು ಬೆಳೆಸಿರಿ ನೀವು. ನಿಮ್ಮಂತ ಕಲಾಭಿಮಾನಿಗಳಿದ್ರೆ ನಮ್ಮಂತ ಕಲಾವಿದರು ಬೆಳುದು. ಹೌದು, ಅದು ಮತ್ತೇನಂದ್ರೆ ಕೆಲವ್ರು ನಾಟಕ ಕರೆಸ್ಲಿಕ್ಕೂ ಅವ್ರ ಕಲೆನ ಅವ್ರದ್ದು ಆಕ್ಟಿಂಗ್ ನೋಡಿ ಜನರು ಕರೆಸ್ತಾರೆ. ಪ್ರತಿ ಸಲ ಶಿವರಾತ್ರಿ ಬಂದಾಗ ಪ್ರೇಕ್ಷಕರು ಕಾರ್ಯಕ್ಕೆ ಇದು ಶಿವರಾತ್ರಿಗಿಂತ ಮುಂಚಿತವಾಗಿ ಕಾಲ್ ಮಾಡ್ತಾರೆ, ನೀವು ಹೋದಷ್ಟು ಯಾರು ಕರೆಸಿದ್ರು ಅವ್ರನ್ನೇ ಕರೆಸ್ಬೇಕಂತೆ. ಅಷ್ಟು ಬೇಡಿಕೆ ನಿಮ್ಗಿದೆ. ದಾಸಣ್ಣ, ಎಂತ ವಿಷಯ ಅಂದ್ರೆ 5 ವರ್ಷದಿಂದ ಒಂದೇ ತಂಡ ಕರೆಸ್ತಾ ಇದ್ರಿ ಅಂದ್ರೆ ನೀವು ಆ ತಂಡದವ್ರು ಅಷ್ಟನ್ನು ಮೆಚ್ಕೊಂಡಿರಿ ಅನ್ನೋ ಅರ್ಥ ಅಲ್ದ? ಗ್ಯಾರಂಟಿ ಗ್ಯಾರಂಟಿ, ನಮ್ದು ಇಡೀ ಶಿವರಾತ್ರಿ ಕಾರ್ಯಕ್ಕೋಸ್ಕರ ಕಾಯ್ತಾ ಇರ್ತಾರೆ ಜನ. ಖಂಡಿತ ಅಂದ್ರೆ ಈ ಕಣ್ಣು ಇದು ಓಂಕಾರ ಕಲಾವಿದರು ಬರ್ತಾರಂತ ಕಾಯ್ತಾ ಇರ್ತಾರೆ. ಅದ್ರಲ್ಲಿ ಅರುಣ್ ಇರ್ಬೋದು, ಕಿರಣ್ ಇರ್ಬೋದು, ಚಂದ್ರಶೇಖರ್ ಇರ್ಬೋದು, ಪ್ರತಿಯೊಬ್ರು ಕಲಾವಿದರು ಸೂಪರ್ ಆಕ್ಟಿಂಗ್ ಮಾಡ್ತಾರೆ. ಹೌದು ಹೌದು ಹೌದು. ಮತ್ತೆ ಅವರ ತಂಡದಲ್ಲಿ ಅಜ್ಜಿನಂತೂ ಯಾರು ಮಾರುಕತ್ತಿಲ್ಲ. ಅಯ್ಯೋ ಗ್ಯಾರಂಟಿ ಅಂತ ಡ್ಯಾಂಡ್ರಕ್ಕೆ. ಹೌದು ಹೌದು, ಆಂಟಿಕ್ ಪೀಸ್ ಅಂತಾರಲ್ಲ. ಆಯ್ತು, ಕಾಲ್ ಮಾಡೋದಕ್ಕೆ ದೇವರೊಳ್ಳೆ ದಾಸನಾಯ್ಕರ ಧನ್ಯವಾದ. ಕಾಣಿ ಎಲ್ಲೆಲ್ಲಿಂದೆಲ್ಲ ಅಭಿಮಾನಿಗಳು ಕಾಲ್ ಮಾಡ್ತಾರೆ. ಈಗ ನಾನು ನಿಮ್ಮ ತಂಡದಲ್ಲಿ ಕಾಮಿಡಿ ಹ್ಯಾಂಗ್ ರೆಡಿ ಮಾಡ್ತೀರಿ? ಹ್ಯಾಂಗ್ ರೆಡಿ ಮಾಡ್ತೀರಿ ಅಂದ್ರೆ ಬೇರೆ ಎಷ್ಟೋ ತಂಡಗಳಿರ್ತಾವ, ಅವ್ರಿಗೆ ಒಂದು ಮುಂದಪ್ಪಕ್ಕೆ ಅವಕಾಶ. ನೀವು ಒಳ್ಳೆ ಪ್ರಶ್ನೆ ಕೇಳ್ರಿ. ಈ ಕಾಮಿಡಿ ಅಂತ ಹೇಳಿದ್ರೆ ನಾವು ಈ ಕಾಮಿಡಿಯಲ್ಲಿ ನಮ್ಮ ಕುಂದಾಪುರ ಜನ ಹೆಂಗಂದ್ರೆ ಈ ದಿನಚರಿ ನಡೆಯುವಂತ ಕಾಮಿಡಿ ಮಾಡ್ರೆ ಮಾತ್ರ ಅದಕ್ಕೆ ಜನ ನೆಗೆಡ್ತಾರೆ. ಖಂಡಿತ ಖಂಡಿತ. ನಾವು ಯಾವ್ದೋ ಒಂದು ಜೋಕ್ ಬಂತ ಅಲ್ಲಿ ಬಂತಿಲ್ ಮತ್ತೆ ಅದನ್ನ ಕಾಪಿ ಮಾಡಿ ಈಗ ವಾಟ್ಸಾಪ್ ಎಲ್ಲ ಬಪ್ಪು ಕೊಯ್ ಸಾಧಾರಣ ಕಾಮಿಡಿ ಜನ ನೆಗೆಡುದಿಲ್ಲ. ಟಿವಿಯಲ್ಲೂ ಹಂಗೆ ಕಾಮಿಡಿ ಕಾರ್ಯಕ್ರಮ ಸ್ವಲ್ಪ ಬತ್ತಿಲ್ಲ, ತುಂಬಾ ಬತ್ತದ, ತುಂಬಾ ಬತ್ತದ, ನೆಗೆಡುದಿಲ್ಲ ನಮ್ಗೆ. ನಾವ್ ಆತರ ಒಂದು ಕಾಲ್ ಇತ್ತು, ಅದು ಮಾತಾಡಿ ಮುಂದಪ್ಪ. ಅಡ್ಡಿಲ್ಲ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ, ಯಾರು ಮಾತಾಡುದು? ನಾನು ಸಂತೋಷ್ ಅನ್ಕೊಂಡು ಚೇರ್ಕಡೆಯಿಂದ. ಚೇರ್ಕಡೆಯಿಂದ ಸಂತೋಷ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ. ನಿಮಗೂ ಧನ್ಯವಾದ. ಬಾಬಣ್ಣ ಇದ್ರ? ಬಾಬಣ್ಣ ಹತ್ರ ಮಾತಾಡಿ, ನಿಮ್ ಮಾತ್ ಕೇಂತ ಇದ್ರು ಅವ್ರು. ಸಂತೋಷ್ ಅಣ್ಣ ನಮಸ್ತೆ. ಬಾಬಣ್ಣ ನಮಸ್ತೆ. ನಮಸ್ತೆ ನಮಸ್ತೆ, ಹೇಳಿ ಹೇಳಿ. ನಿಮ್ದು ಹೆಚ್ಚು ದೊಡ್ಡ ಅಭಿಮಾನಿ ನಾನು, ಯಾಕಂದ್ರೆ ನಿಮ್ದು ಯಾವ್ದು ಒಂದು ನಾಟಕ ಬಿಡ್ಲ ನಾನು. ತುಂಬಾ ಧನ್ಯವಾದ ಮಾರ್ರೆ. ಅಂದ್ರೆ ನಿಮ್ದು ಒಂದು ಆಸೆ ಇತ್ತ ಇಲ್ಲಿಯಾ, ಒಂಥರ ಚಾರ್ಲಿ ಚಾಪ್ಲಿನ್ ನೆನ್ಪತ್ತ ಅವ್ರಿಗಿಂತ ಮೀರಿ ಇತ್ತು ನಿಮ್ದು. ನಮ್ ಕುಂದಾಪುರ ಕನ್ನಡದ ಚಾರ್ಲಿ ಚಾಪ್ಲಿನ್. ಹೌದೌದೌದೌದು. ಮಾತಾಡಿ ಮಾತಾಡಿ. ಅವ್ರದ್ದು ಒಂದು ಪಂಚಿಂಗ್ ಡೈಲಾಗ್ ಹಾಸ್ಯ ಎಲ್ಲ ಇತ್ತ ಇಲ್ಲ, ಭಾರಿ ಖುಷಿ ಆಗ್ತದೆ. ಬಿಸಾಡ್ತಿ ಅಲ್ದ? ಅದು ಮತ್ತೆ ಅವ್ರು ಮೆಸೇಜ್ ಕೊಡ್ತಾರಲ್ಲ ನಮ್ದು ಈ ಸೈನಿಕರದ ಬಗ್ಗೆ ಎಲ್ಲ, ಅದೆಲ್ಲ ಭಾರಿ ಖುಷಿ ಆಯ್ತು ಅಲ್ದ? ಎಲ್ಲ ನಿಮ್ಮಂತ ಕಲಾಭಿಮಾನಿಗಳ ಆಶೀರ್ವಾದ ಮಾರ್ರೆ. ನೀವು ಕಲಾಭಿಮಾನಿಗಳ ತುಂಬಾ ಅವ್ರ ಇದು ಮಾಡ್ತಾರ ಇಲ್ಲ, ನಮ್ ಕುರ್ಚಿನ ಪಾರ್ಟ್ ಅಲ್ಲ ಅದೆಲ್ಲ ಇತ್ತ ಇಲ್ಲ. ಹೌದು, ಸೇಮ್ ಒಂದು 90 ಹೊಡ್ಕೊ ಬಂದವ್ರ ಕಣಂಗೆ ಮಾಡ್ತಾರ. 90 ಅಲ್ಲ, ಅದು ಒಂದ್ ಬಾಟ್ಲಿ ಮೇಲೆ ಇರುತ್ತದ. ಸಂತೋಷ ಅಣ್ಣ. ಓ ಸಂತೋಷ ಅಣ್ಣ, ಎಂತಾಯ್ತಾ? ಹಲೋ, ಹೇಳಿ ಹೇಳಿ ಹೇಳಿ. ಲಾಕ್ಡೌನ್ ಅಲ್ಲೆಲ್ಲ ಎಂತ ಮಾಡ್ರಿ? ಲಾಕ್ಡೌನ್ ಆಗೆಲ್ಲ ಎಂತ ಇಲ್ಲ ಮಾರ, ಬರೀ ನಿಮ್ದು ಯೂಟ್ಯೂಬ್ ಹಂಗೆಲ್ಲ ಕೆಲವು ಲಾಸ್ಯ ಬಿಟ್ಟಿರಲ್ಲ ಅದನ್ನೆಲ್ಲ ಜೂರು ಕಾಂತಿ ಕಣದ್ರೆ. ಕಾಲ್ ಮಾಡೋದಕ್ಕೆ ದೇವರೊಳ್ಳೆ ಧನ್ಯವಾದ. ಧನ್ಯವಾದ. ಮಾತ್ರ ಯಾವ ಕಾರಣಕ್ಕೆ ನಾಡ್ಕೊಂಡ್ ಬಿಡ್ಬೇಡಿ ಮಾತ್ರ. ಇಲ್ಲ ಇಲ್ಲ, ನಿಮ್ಮ ಕಲಾಭಿಮಾನಿಗಳ ಪ್ರೋತ್ಸಾಹ ಇಪ್ಪಲ್ಲವರಿಗೆ ನಾವು ಖಂಡಿತ ಬಿಡುದಿಲ್ಲ. ಧನ್ಯವಾದ ಧನ್ಯವಾದ. ನೀವು ಇದು ಕಾಮಿಡಿ ಬಗ್ಗೆ ಕೇಂತ ಇದ್ದೆ ಅಂದ್ರೆ ನಮ್ಮ ಕುಂದಾಪುರ ಜನಕ್ಕೆ ದಿನಚರಿ ನೆಡುವುದ್ರ ಬಗ್ಗೆ ಆಸೆ ಬೇಕು. ಅದು ನಾವು ಒಂದ್ 2-3 ಶೋ ನನ್ ಮಾಡಿ ಕಂಡಿತ್ತು, ಜನ ನೆಗೆಡ್ತಾನೆ ಇಲ್ಲ. ಅದೇ ನಾವು ದಿನಚರಿ ನಡೆಯುವಂತದ್ದು ಇದೊಂದು ಮುಖ್ಯವಾದ ವಿಷಯ ನಾ ಹೇಳಕ್ಕೆ ಅಂತ. ನಾನು ಪ್ರಾಣೇಶ್ ಅವರ ಪಕ್ಕ ಅಭಿಮಾನಿ, ಗಂಗಾವತಿ ಪ್ರಾಣೇಶ್ ಅವರು. ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು, ಹಾಸ್ಯನ ಎಲ್ಲೂ ಹುಡುಕ್ಬೇಡ, ನೀನು 4 ಜನರ ಮಧ್ಯೆ ಕೂತಾಗ ನಿನಗೆ ಸಿಕ್ಕತ್ತೆ ಹಾಸ್ಯ. ಖಂಡಿತ ಖಂಡಿತ. ಅದು ನನ್ನ ತಲೆಯಲ್ಲಿ ಇದ್ದಿತ್ತು. ನಾನು ನನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ತಿ ಇಪ್ಪತ್ತಿಗೆ ಕೆಲವೊಂದು ಹಾಸ್ಯಗಳು ತುಂಬಾ ನಾವೇ ನೆಗೆಡ್ತಿತ್ತು. ನಾನು ಅದನ್ನ ನಾಟಕದಲ್ಲಿ ಬಿಡ್ತಾ ಇದ್ದೆ ಅಂತ ಕಾಮಿಡಿ. ಮತ್ತೆ ದಿನಚರಿ ನಡೆಯುವಂತದ್ದೆಲ್ಲ ಹೆಚ್ಚಾಗಿ ನಾವು ನಾಟಕದಲ್ಲಿ, ನಮ್ಮ ನಾಟಕದಲ್ಲಿ ದಿನ ನಡೆಯುವಂತದ್ನೇ ಎಲ್ಲ ನಾನು ಹಾಸ್ಯ ಮಾಡಿ ತೋರಿಸ್ತಾ ಇತ್ತು. ಜನ ಅದನ್ನ ತುಂಬಾ ಇಷ್ಟಪಟ್ಟರು. ದಿನ ಅಂತಾರ ಪಾತ್ರಗಳನ್ನು ಕಾಣ್ತಾ ಇರ್ತಾರೆ, ಅದನ್ನ ಸ್ಟೇಜ್ ಮೇಲೆ ಕಾಣಬೇಕು. ಗಂಡನ ಬಗ್ಗೆ ಅಥವಾ ಹೆಂಡತಿ ಬಗ್ಗೆಯೋ, ಮಕ್ಕಳ ಬಗ್ಗೆಯೋ, ಒಂದು ಅಜ್ಜಿ ಬಗ್ಗೆಯೋ, ಅದ ನಮಗೆ ಅನ್ಸದನ್ನ ನಾವು ಅದ್ ಹೇಳಿದಾಗ ಜನರಿಗೆ ಅನ್ಸುತ್ತೋ ಇದು ನಮ್ಮ ಮನೇಲಿ ನಡೆದಿತ್ತು ನಡೆದಿತ್ತು. ಅಂತ ಕಾಮಿಡಿನ ನಮ್ಮ ಕುಂದಾಪುರ ಜನ ಇಷ್ಟಪಡ್ತಾರೆ ಇಷ್ಟಪಡ್ತಾರೆ. ಅದು ಅದು ನನ್ನ ತಲೆಯಲ್ಲಿ ಬಂತು ಅಂದ್ರೆ ನ್ಯಾಚುರಲ್ ಕಾಮಿಡಿ, ನ್ಯಾಚುರಲ್ ಬೇಕಂತ. ಹೌದು, ನ್ಯಾಚುರಲ್ ಬೇಕಂತ ಹೇಳಿ ನಾವು ಅದು ಶೋ ಆದ ನಂತರ ತುಂಬಾ ಜನ ನಮ್ಗೆ ಹೇಳ್ತಾ ಇದ್ರು, ನೀವು ಮಾಡದಿತ್ತು ಕಣೆ, ಅದು ನಮ್ಮನೆಗೂ ಆಯ್ತು ಅಂದೇಳಿ. ಕೆಲವ್ರು ನಾನು ಕಂಡಿದ್ದೆ ಎಲ್ಲೋ ವಾಟ್ಸಪ್ ಅಲ್ಲಿ ಅದು ಜೋಕ್ ಹಾಕ್ತಾರೆ ಅವ್ರ ಸ್ಟೇಜ್ ಅಲ್ಲಿ ಹೇಳೋದ್ರಿಂದ ಅದು ದೊಡ್ಡ ವಿಶೇಷ ಅಂತ ಇಲ್ಲ. ಇನ್ನೊಂದು ಕಾಲ್ ಬಂದಿತ್ತು. ಅಡ್ಡಿಲ್ಲ ಅಡ್ಡಿಲ್ಲ. ಹಲೋ ಹಲೋ ನಮಸ್ಕಾರ.
ಹಲೋ ನಮಸ್ತೆ ಸರ್. ಯಾರು ಮಾತಾಡೋದು? ಗಂಗೊಳ್ಳಿಯಿಂದ ರಾಘವೇಂದ್ರ ಅಂತ. ರಾಘವೇಂದ್ರ ಗಂಗೊಳ್ಳಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ. ಓಕೆ ಸರ್. ಬಾಬಣ್ಣ ಕಣ್ಣು ಕೆರೆ ಇದ್ರ, ನೀವು ಅವರೊಟ್ಟಿಗೆ ಮಾತಾಡ್ಲಕ್ಕೆ, ನಿಮ್ ಮಾತ್ ಕೇಂತ ಇದ್ರ ಅವ್ರು? ಹೌದು, ನೋಡ್ತಾ ಇದ್ದೆ ನಾನು. ಹೌದಾ? ಮಾತಾಡಿ ಮಾತಾಡಿ. ರಾಘವಣ್ಣ ನಮಸ್ತೆ. ಗೊತ್ತಿಲ್ಲ ಅವ್ರು ಮಾತಾಡೋದು ಈಗ. ರಾಘವಣ್ಣ ನಮಸ್ತೆ. ಬಾಯಲ್ಲಿ ಒಂದ್ ನಗೆ ಬರುದಿಲ್ಲ, ಅಷ್ಟು ಇದಾಗಿದ್ರು ಅವ್ರೀಗ. ಹೌದೌದೌದು. ಅದೇ ನಾಟಕದಲ್ಲಾದ್ರೆ ಎಲ್ರಿಗೂ ನಗಾಡಿಸ್ತಾರೆ ಅವ್ರು. ಹೌದು ಖಂಡಿತ. ರಾಘವಣ್ಣ ನಮಸ್ತೆ. ರಾಘವಣ್ಣ. ಹಾ ನಮಸ್ತೆ. ಮತ್ತೆ ಹುಷಾರಿದ್ರಿ? ಹಾ ಹುಷಾರಿದ್ರಿ. ಮತ್ತೆ ನೀವು? ಹಾ ನಾ ಆರಾಮಿದ್ದೆ, ಹೇಳಿ. ಕಾಲ್ ಮಾಡಿದ್ದಕ್ಕೆ ಧನ್ಯವಾದ. ಮತ್ತೆ ಎಲ್ಲ ಪ್ರೋಗ್ರಾಮ್ ನೋಡ್ತಾ ಇದ್ದೆ ನಾನು. ಅಡ್ಡಿಲ್ಲ ಅಡ್ಡಿಲ್ಲ ಅಡ್ಡಿಲ್ಲ. ನಮ್ಮ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ನಗಾಡಿಸು ಕಲಾವಿದ್ರು ನಿಮ್ಗೆಲ್ಲ ಪರಿಚಯ ಮಾಡಿಸು ಅಂದೇಳಿ. ನೀವು ಸ್ಟೇಜ್ ಅಲ್ಲಿ ಮಾತ್ರ ಕಾಣ್ತಾ ಇರ್ತೀರಿ. ನಾವೆಲ್ಲ ಅಲ್ದಾ ತುಂಬಾ ಅಭಿಮಾನಿ. ನಾಟಕ ಎಲ್ಲಿದ್ರು ನಾವು ಬಿಡುದಿಲ್ಲ, ಗಾಡಿ ತಕೊಂಡು ಹೋಗುದೆ. ಬೈಂದೂರ್ ಇದ್ರು ಬೈಂದೂರಿಗೆ ಹೋಗೋದು ಅಲ್ದಾ. ಉಪ್ಪುಂದ ಇದ್ರೆ ಉಪ್ಪುಂದ, ಎಲ್ಲಿದ್ರು ಅವ್ರ ನಾಟಕ ಒಂದು ಬಿಡುದಿಲ್ಲ. ಅವ್ರದ್ದೊಂದು ಆಸೆ ಅಂದ್ರೆ ಅಷ್ಟು ಖುಷಿ ಆಗುತ್ತೆ. ನಿಮ್ಮ ಅಭಿಮಾನ ಇಪ್ಪಕೋ ಅವ್ರು ಇವತ್ತಷ್ಟು ಫೇಮಸ್ ಆಯ್ರು ಅಲ್ದಾ? ಫೇಮಸ್ ಅಲ್ಲ, ಎಂತ ಅದು ಕುಡುಕದ ಆಕ್ಟಿಂಗ್ ಅಂದ್ರೆ ಅವ್ರು ಒಂಚೂರು ಡ್ರಿಂಕ್ಸ್ ಹಾಕುದಿಲ್ಲ, ಅದಕ್ಕಿಂತ ಜಾಸ್ತಿ ಆಕ್ಟಿಂಗ್ ಮಾಡ್ತಾರೆ. ಖಂಡಿತ ಖಂಡಿತ. ಡ್ರಿಂಕ್ಸ್ ಹಾಕತ್ ಮರ ನೀವು ಕಂಡಿರಿ, ನಾ ಹಾಕುದಿಲ್ಲ ಅಂದೇಳಿ. ಕರೋನಾ ಗಡ್ಬಿಡಿ ಒಳಗೆ ಯಾವ್ದು ಪ್ರೋಗ್ರಾಮ್ ಇಲ್ಲ ಈಗ. ಬಿಟ್ಟಿದ್ರಲ್ಲ ಅದೇ ನೋಡ್ತಾ ಇರೋದು ಬೇಜಾರಾದಾಗ. ರಾಘವಣ್ಣ ನಮಸ್ತೆ. ಕಾಲ್ ಮಾಡೋದಕ್ಕೆ ತುಂಬಾ ಧನ್ಯವಾದ ಮರ್ರೆ. ಆಯ್ತು, ತುಂಬಾ ಕಾಲ್ ಬರ್ತಾ ಇತ್ತು, ಕಟ್ ಮಾಡ್ತೆ. ಓಕೆ ಓಕೆ ಸರ್. ಈಗ ಅದೇ ಹೇಳ್ತಾ ಇದ್ರಿ ಹಾಸ್ಯದ ಬಗ್ಗೆ, ಹೇಳ್ತಾ ಇದ್ರಿ ಹಾಸ್ಯ. ನಮ್ಗೆ ಅದು ಗೊತ್ತಾಯ್ತು, ಓ ಜನ ಇಂಥ ಕಾಮಿಡಿಗೆ ನೆಗೆ ಹೇಳ್ತಾರೆ. ಅದು ನಮ್ಗೆ ಮನವರಿಕೆ ಆಯ್ತು, ನಮ್ಮೆಲ್ಲ ನಮ್ಮ ಟೀಮವ್ರು ಎಲ್ಲರಿಗೂ ಅದ್ರ ಮನವರಿಕೆ ಆಯ್ತು. ಆದಷ್ಟು ನಾವು ದಿನಚರಿ ನಡೆಯುವಂಥ ಕಾಮಿಡಿನ ನಾಟಕದಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತಾ ದೇವರ ಧೈರ್ಯದಿಂದ ಅದು ಯಶಸ್ವಿ ಆಯ್ತು. ಎಲ್ಲರೂ ನಮ್ಮ ಟೀಮಲ್ಲಿ ಅವ್ರು ಇವ್ರು ಅಂತಿಲ್ಲ, ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ ಎಲ್ಲರೂ, ತುಂಬಾ ಕಷ್ಟಪಡ್ತಾರೆ, ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ. ಟೀಮ್ ವರ್ಕ್, ಟೀಮ್ ವರ್ಕ್ ಅಂದ್ರೆ ಕೆಲವು ತಂಡದಲ್ಲಂತ ಎಲ್ಲ ಡೈರೆಕ್ಟರ್ ಕಾಣ್ಲಿ, ಎಲ್ಲ ರಚನೆಕಾರ ಕಾಣ್ಲಿ, ಅದು ಹಂಗಲ್ಲ, ಎಲ್ಲರೂ ಇನ್ವಾಲ್ವ್ ಆದ್ರೆ ಒಂದ್ ಒಳ್ಳೆ ನಾಟಕ ಬರ್ತದೆ. ಇನ್ನೊಂದು ಕಾಲ್ ಬಂತು. ಹಲೋ ನಮಸ್ಕಾರ. ಹಲೋ ನಮಸ್ಕಾರ. ನಮಸ್ಕಾರ. ಯಾರು ಮಾತಾಡೋದು? ನಾವು ಇದೆ ಶೀನಣ್ಣನ ಫ್ರೆಂಡ್, ಇಸ್ರೇಲ್ ಇಂದ. ಓ ಇಸ್ರೇಲ್ ಇಂದ ಶೀನಣ್ಣನ ಫ್ರೆಂಡ್? ಇಸ್ರೇಲ್ ಇಂದ ಮಾಡ್ತಾ ಇದ್ರಿಯಾ? ಗೊತ್ತಾಯ್ತು ಯಾರು ಅಂದೇಳಿ. ಇಸ್ರೇಲ್ ಇಂದ ಹೇಳಿ ನಿಮ್ಮ ಹೆಸರು ಹೇಳಿ ಕಂಬ. ನನ್ನ ಹೆಸರು ಕ್ಲಾರೆನ್ಸ್ ಅಂತ. ಕ್ಲಾರೆನ್ಸ್ ಅದರಿಂದ ಫೋನ್, ಅದರಿಂದ ಫೋನ್ ಮಾಡ್ತಿದ್ದೆ ಮರ. ಅಯ್ಯೋ ಬ್ರೇಕಿಗೆ ಹೋರಮ್ರೆ. ಹೌದಾ? ಆರು ಅಷ್ಟು ಕಷ್ಟಪಟ್ಟು ಕಾಲ್ ಮಾಡ್ರಿ ಕಣಿ ಇಸ್ರೇಲ್ ಇಂದ. ಬಾಬಣ್ಣ ಇದ್ರೆ ಮಾತಾಡಿ ಮಾತಾಡಿ. ಹಲೋ ಬಾಬಣ್ಣ ನಮಸ್ಕಾರ. ನಮಸ್ಕಾರ ನಮಸ್ಕಾರ, ತುಂಬಾ ಧನ್ಯವಾದ, ಅಷ್ಟು ದೂರದಿಂದ ಕಾಲ್ ಮಾಡಿರಲ್ಲ ಮರ್ರೆ. ನಿಮ್ಗೆ ಧನ್ಯವಾದ ಮಾರ್ರೆ, ನೀವು ಬಂದಿರೋದು ನಮ್ಗೆ ಭಾರಿ ಖುಷಿ ಆಯ್ತು ಮಾರ್ರೆ. ನಾಟಕ ತುಣುಕ ಮತ್ತೆ ನಿಮ್ಮನ್ನ ಲೈವ್ ನಾಟಕದಲ್ಲೆಲ್ಲ ಕಂಡಿದೆ. ನಾವು ಒಂದ್ 5 ವರ್ಷ ಆಯ್ತು ಊರ್ ಬಿಟ್ಟು, ಅವಳಿಗೆ ಲೈವ್ ಕಂಡಿದೆ ಅದಕ್ಕಿಂತ ಮೊದ್ಲೇ. ಅಲ್ಲ ಅಲ್ಲ ಹಲೋ, ಮತ್ತೆ ನಿಮ್ದು ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ವಾಟ್ಸ್ಆಪ್ ಅಲ್ಲೆಲ್ಲ ಬಂದಿರುತ್ತೆ. ನೀವು ಸ್ಟಾರ್ಟಿಂಗ್ ಅಲ್ಲಿ ಎಣ್ಣೆ ಕುಡ್ಕ ಮಾತಾಡ್ದಾಗ ಆಯ್ತಪ್ಪ ನಂಗೆ. ನಿಮ್ಗೆ ಇದು ಮಾಡೋದು ಅದಂದ್ರೆ, ಅಲ್ಲ ಅಲ್ಲ ನಾನು ನಾಟಕದಲ್ಲಿ ಸ್ಕಿಟ್ ಅಲ್ಲೆಲ್ಲ ಇದು ನಮ್ಗೂ ನಮ್ದು ಅತಿ ಪ್ರಿಯವಾದದ ಒಂದು ಆಕ್ಟಿಂಗ್ ಅಂದ್ರೆ ಅದೇ. ಹೌದಾ? ಓ ನೀವು ಕಲಾವಿದ್ರೆ ಒಂದು ಮಜಾ ಆಗ್ತ. ಅಯ್ಯೋ ದೇವ್ರ ಮೈಕೈ ಎಲ್ಲ ನೋವು. ನೀವು ಕಲಾವಿದ್ರೆ? ಹಲೋ ಹಲೋ ನಮಸ್ಕಾರ ಮಾರ್ರೆ, ಕೇಳ್ತಿಲ್ಲ ಕೇಳ್ಲಿ ಈಗ ಕೇಂತ ಈಗ ಕೇಂತ. ನಮಸ್ಕಾರ ನಮಸ್ಕಾರ. ನಮಸ್ಕಾರ. ಅಲ್ಲ ಅಷ್ಟು ದೂರ ಇದ್ರು ಕಲಾಭಿಮಾನಿ, ಕಲಾಭಿ ಕಲೆ ಬಗ್ಗೆ ಒಳ್ಳೆ ಇದಿತ್ತು. ಬಾಬಣ್ಣ ಬಾಬಣ್ಣ ಕಾಣ್ಕಣ ಎಂತಂದ್ರಿ? ಅಲ್ಲ ಅಷ್ಟು ದೂರ ಇದ್ರು ಕಲೆ ಬಗ್ಗೆ ಒಳ್ಳೆ ಅಭಿಮಾನ ಇತ್ತು ನಿಮ್ಗೆ. ಮತ್ತೆ ಕಲಾವಿದ್ರಿಗೆ ಕಲಾವಿದ್ರ ಶ್ರಮ, ಕಲಾವಿದ್ರ ಬಗ್ಗೆ ಆಸೆ ಖಂಡಿತ ಇರತ್ತೆ. ಆದ್ರೆ ಎಂತ ಮಾಡುದು ಹೇಳಿ, ಈ ಕೊರೋನಾ ಬಪ್ಪ ಕಲಾವಿದ್ರೆಲ್ಲ ಮೂಲಿ ಸೇರ್ಕೊಂಡ್ರು. ಭಾರಿ ಕಷ್ಟ ಆಯ್ತು ಎಲ್ಲ ಕಲಾವಿದ್ರಿಗೆ, ಒಂದು ದೊಡ್ಡ ಹೊಡೆತು ಮಾರ್. ಹೌದೌದು. ಕಾಲ್ ಮಾಡೋದಕ್ಕೆ ದೇವ್ರ ಒಳ್ಳೇದ್ ಮಾಡ್ಲಿ, ತುಂಬಾ ಧನ್ಯವಾದ. ಧನ್ಯವಾದ ಧನ್ಯವಾದ. ಬಸ್ ಹಂಗ ವಾಶ್ ಮಿಷನ್ ಇಡ್ತಾರಲ್ಲ ಬಾಬಣ್ಣನ ಮಾತು 5 ವರ್ಷದ ಹಿಂದಿನ ಮಾತು ಈಗ ನಿಜ ಆಗ್ತೈತಿ. ಸ್ಯಾನಿಟೈಸರ್ ಎಲ್ಲ ಮಾಸ್ಕ್ ಬಂತೀನಿ, ವಾಶ್ ಮಿಷನ್ ಬಪ್ಪದೊಂದು ಬಾಕಿ ಇತ್ತು.
ಅಲ್ದೆ ತುಂಬಾ ಧನ್ಯವಾದ ಭಾಯ್, ಒಳ್ಳೆ ಆಶೀರ್ವಾದ ಕೊಡ್ಲಿ, ಒಳ್ಳೆ ಮತ್ತು ಮತ್ತು ನೀವು ಮೇಲ್ ಹೋಯ್ಕು. ಖಂಡಿತ 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 ಧನ್ಯವಾದ ಧನ್ಯವಾದ ಮೇಲ್ ಹೋಗ್ಬೇಕು. ಒಳ್ಳೆ ಒಳ್ಳೆ ಸ್ಟೇಜ್ ಅಲ್ಲಿ ಹೋಗಿ ನಮ್ಮ ಕುಂದಾಪುರ ಒಂದು ಒಳ್ಳೆ ಹೆಸರು ತರ್ಕಕ ಅಡ್ಡಿಲ್ಲ 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 ಅಡ್ಡಿಲ್ಲ. ಇಸ್ರೇಲ್ ಇಂದ ಕಾಲ್ ಮಾಡಿರಿ. ಎಲ್ಲೆಲ್ಲ ಕಲಾಭಿಮಾನಿಗಳಂದ್ರೆ ಎಲ್ಲೆಲ್ಲ ಇರ್ತಾರೆ, ನಮಗೆ ಗೊತ್ತಿರೋದಿಲ್ಲ. ಖಂಡಿತ ಖಂಡಿತ. ಈಗ ನೀವು ತಂಡದ ನಮ್ಮ ತಂಡದ ಬಗ್ಗೆ, ನಮ್ಮ ತಂಡದಲ್ಲದೆ ಎಲ್ಲ ಟೀಮ್ ವರ್ಕ್ ಇತ್ತು, ಟೀಮ್ ವರ್ಕ್ ಇತ್ತು. ಈಗ ನಿಮ್ಮ ತಂಡದ ಮುಂದಿನ ಆಲೋಚನೆ ಅಂತ, ನಿಮ್ದು ನಿಮ್ದೆಲ್ಲ ಮುಂದಿನ ಆಲೋಚನೆ ಹೇಗೆ? ಮುಂದಿನ ಆಲೋಚನೆ ಅಂತೇಳಿ ಯಾರಿಗೂ ತಲೆಯಲ್ಲಿ ಇಲ್ಲ ಅದು. ಅಲ್ದ ನಾವು ಆದಷ್ಟು ನಮ್ಮ ಕೈಯಲ್ಲಿ ಆದಷ್ಟು ಜನರಿಗೆ ಮನೋರಂಜನೆ ಕೊಡ್ಕಂದೇಳಿ ಭಾರಿ ಆಸೆ ಇತ್ತು ನಮಗೆ. ಖಂಡಿತ ಖಂಡಿತ. ಒಂದು ಶೋ ಅಲ್ಲಿ ಫೇಲ್ ಆದ್ರೂ ಸಹ ಏಯ್ ನಾವೇ ಕೂತ್ ಮಾತಾಡುತ್ತೆ, ಇದು ಸರಿ ಆಗಲಿಲ್ಲ, ಇದು ಸರಿ ಮಾಡ್ಕೊ, ಇದು ಸರಿ ಮಾಡ್ಕೊ, ಜನರನ್ನ ತೃಪ್ತಿ ಪಡಿಸ್ಕೊ. ಖಂಡಿತ. ನಮ್ಮ ಜನರನ್ನ ಎಷ್ಟು ತೃಪ್ತಿ ಪಡೆದು ಸಾಲ, ಜನ ನಾಟಕ ಕಾಮಕ್ ಎಂತಕ್ಕೆ ಬತ್ತರ ಅಂತ ಹೇಳ್ರೆ, ಮನೆಯಲ್ಲಿ ನೂರಾರು ತಲೆಬಿಸಿಗಳೆಲ್ಲ ಇರುತ್ತೆ, ಅದನ್ನ ಸ್ವಲ್ಪ ರಿಲೀಫ್ ಮಾಡ್ಕೊಂಬ ಅಂತೇಳಿ ನಾಟಕ ಕಾಂಬಕ್ ಬರ್ತಾರೆ. ಬಂದವ್ರಿಗೆ ಬೇಜಾರು ಮಾಡೋಕಾಗ ಬೇಜಾರು ಮಾಡೋಕಾಗ ಅದು ನಮ್ಮ ತಲೆಯಲ್ಲಿ ಇತ್ತು. ಖಂಡಿತ. ನಿಜವಾಗಿ ಕಲಾವಿದ ಆದವನು ನಮ್ಮ ತಂಡದ ಉಮೇಶ, ಅಜ್ಜಿ ಪಾತ್ರ ಮಾಡ್ತಾನೆ ಅವ. ನಿಜವಾಗಿ ಆಧಾರ್ ಕಾರ್ಡ್ ಒಬ್ರು ಚೇಂಜ್ ಮಾಡಿ ಕೊಟ್ರೆ ಅವನಿಗೆ 60 ವರ್ಷದ ದುಡ್ಡು ಇಷ್ಟೊತ್ತಿಗೆ 5 ವರ್ಷದ ಬತ್ತಿದ್ವಿ. ಅಷ್ಟು ಒಳ್ಳೆ ಅಜ್ಜಿ ರೋಲ್ ಮಾಡ್ತಾವ. ಮತ್ತೆಲ್ಲರೂ ಅರುಣ, ಕಿರಣ್ ಆಗ್ಲಿ, ಪ್ರತಿಯೊಬ್ರು ವಿಲನ್ ಆಗ್ಲಿ, ಯಾರಾಗ್ಲಿ, ಒಳ್ಳೆ ಕಲಾವಿದ್ರು ನಮ್ಗೆ. ಆ ಗಣಪತಿ ಆಣೆಗುಡ್ಡೆ ಗಣಪತಿ ದಯದಿಂದ ಒಳ್ಳೊಳ್ಳೆ ಕಲಾವಿದ್ರು ಸಿಕ್ಕಿರು ನಮ್ಗೆ. ಅಂತದ್ರಿಂದ ದೇವ್ರ ದಯದಿಂದ ಟೀಮ್ ಒಂದು ನಡ್ಕೊಂಡು ಹೋಗ್ತಾಯಿತ್ತು. ಜನರನ್ನ ಒಂದು ಮನೋರಂಜನೆ ಕೊಡ್ಕಂದೇಳಿ ಇನ್ ಮುಂದೆ ಮುಂದಿನ ಆಲೋಚನೆ ಎಂಥದ್ದು ಮಾಡ್ಲಿಲ್ಲ ನಾವು ಇಷ್ಟರೊಳಗೆ. ಈಗ ಈ ಸಲ ನೀವು ತುಂಬ ಪ್ಲ್ಯಾನ್ ಮಾಡ್ಕೊಂಡಿರುತ್ತೆ, ಬಹುಶಃ ನಿಮಗೆ ಏಪ್ರಿಲ್ ಮೇಲೆ ಎಷ್ಟು ನಾಟಕ ಬುಕ್ ಇದ್ದಿತ್ತು, ಕೊರೋನಾ ಬಂದು ಎಲ್ಲ ರಗಳಿ ಆಗಿ ಹೋಯ್ತು. ಎಂತ ನಿಮ್ಮ ತಂಡದವ್ರದ್ದು ಅನಿಸಿಕೆ, ನಿಮ್ಗೆ ಹ್ಯಾಂಗೆ ಎಂತ ಪ್ರಾಬ್ಲಮ್ ಆಯ್ತಾ, ಎಂತ ಆಯ್ತು? ಕರೆಕ್ಟ್ ನೀವು ಹೇಳೋದು ಹೌದು. ತುಂಬ ಅಂತ ಹೇಳಿದ್ರೆ ಈ ಪ್ರತಿಯೊಬ್ಬ ಕಲಾವಿದರಿಗೂ, ಯಕ್ಷಗಾನದವ್ರಿಗಾಗ್ಲಿ, ಯಾರು ಪ್ರತಿ ಕಲಾವಿದರಿಗೂ ಏಪ್ರಿಲ್ ಮೇ ಸೀಸನ್ ಅದು. ಹೌದು, ನಮಗೆ ಎಲ್ಲ ದೇವಸ್ಥಾನದ ಹಬ್ಬಗಳು ಪ್ರತಿಯೊಂದು ಎಲ್ಲ ನಡೆದು ಅದರಲ್ಲೇ. ನಮಗೆ ಸುಮಾರು ಒಂದು ಹೇಳುಕ ನಮ್ಗೆ ಇಷ್ಟೊಳಗೊಂದು ಅಂದ್ರೆ ಒಂದು 50-55 ನಾಟಕ ಬುಕ್ಕಿಂಗ್ ಆಗಿದ್ದೀತು, ಎಲ್ಲ ಹೋಯ್ತು. ಅಂದ್ರೆ ನಮ್ಗೆ ಅಂತಲ್ಲ, ಕೊರೋನಾ ಬಂದು ಎಲ್ಲ ಕಲಾವಿದರಿಗೂ ಪೆಟ್ಟೆ ಅದು. ಎಂತ ಮಾಡೋಕಾತಿಲ್ಲ, ದೇವ್ರ ಇದು ಎಂತ ಮಾಡೋಕಾತಿಲ್ಲ. ಇಂಥ ಒಂದು ಕಷ್ಟ ಎಲ್ಲರಿಗೂ ಬಂತು, ಅದನ್ನ ನಾವು ಹೇಳ್ಕೊಂಡ್ಕಂದಳಿ ಎಂತ ಮಾಡೋಕಾತಿಲ್ಲ. ಈಗ ನಿಮ್ಮ ತಂಡದಲ್ಲ ಎಲ್ಲರೂ ನಾಟಕವನ್ನೇ ಉದ್ಯೋಗ ಮಾಡ್ಕೊಂಡಾರ ಅಥವಾ ಎಲ್ಲ ಬೇರೆ ಉದ್ಯೋಗದಲ್ಲೂ ಇದ್ರ? ಅವರ ಜೀವನಕ್ಕೆಂತ ಕಷ್ಟ ಆಯ್ತು? ಇಲ್ಲ, ನಮ್ಮಲ್ಲಿ ಪ್ರತಿಯೊಬ್ಬರು ಬೇರೆ ಉದ್ಯೋಗದಲ್ಲಿ ಇದ್ದವ್ರೆ. ಯಾರು ನಾಟಕ ಒಂದು ಹವ್ಯಾಸ ಆಯ್ತು, ಹವ್ಯಾಸ ಆಗಿ ಒಂದು ಕಲೆ ಅಂತ ತಕೊಂಡು ಮಾಡ್ತಾ ಇದ್ರು ಬಿಟ್ರೆ ಪ್ರತಿಯೊಬ್ಬರು ಬೇರೆ ಉದ್ಯೋಗ ಮಾಡ್ಕೊಂಡು ಇದ್ದವ್ರೆ, ಯಾರು ಹಾಗೆ ಇದ್ದವ್ರು ಯಾರಿಲ್ಲ. ಹಾಂಗಾಗಿ ಸ್ವಲ್ಪ ಈ ಕರೋನಾ ಎಫೆಕ್ಟ್ ಇಂದ ಬಚಾವಾಯಿದ್ರು. ಈಗ ಯಕ್ಷಗಾನ ಕಲಾವಿದರಿಗೆ, ಸೌಂಡ್ ಸಿಸ್ಟಮ್ನವರಿಗೆ, ಅವರಿಗೆಲ್ಲ ಅದೇ ಜೀವನ, ಅದೇ ಜೀವನ, ಅದೇ ಜೀವನ ಅವರಿಗೆ. ಅವರಿಗೆಲ್ಲ ತುಂಬಾ ಕಷ್ಟ ಆಯ್ತು, ತುಂಬಾ ಕಷ್ಟ ಆಯ್ತು. ಆದ್ರೆ ಕಲೆನೆ ನಂಬ್ಕೊಂಡಿದ್ದವ್ರಿಗೆ ತುಂಬಾ ಕಷ್ಟ ಆಯ್ತು. ಈಗ ಈ ನಾಟಕ ನೀವು ಮಾಡ್ಕೊಂಡು ಇರ್ತ್ರಿ, ಇದ್ರ ಬಗ್ಗೆ ನಿಮ್ಮ ಮನೆಯವರಿದೆಲ್ಲ ಪ್ರೋತ್ಸಾಹ ಹೆಂಗಿತ್ತು? ಮನೆಯವ್ರ ಸಪೋರ್ಟ್ ಇತ್ತ ಇಲ್ಲಿಯ, ಅಥವಾ ನೀವು ರಾತ್ರಿ ರಾತ್ರಿ ಎಲ್ಲ ನಾಟಕಗಳಿಗೆ ಹೋತ್ರಿ, ಮನೆಯವರದ್ದು ಹೆಂಗಿತ್ತು ಸಪೋರ್ಟ್ ನಿಮಗೆ? ಮನೆಯವರದ್ದು ಖಂಡಿತ ತುಂಬ ಸಪೋರ್ಟ್ ಇತ್ತು. ನಮ್ಮ ನನ್ನ ಇದ್ರ ಪ್ರಕಾರ ನಮ್ಮ ಮನೆಯಿಂದ ತುಂಬ ಸಪೋರ್ಟ್ ಇತ್ತು ನನಗೆ. ಎಲ್ಲಿ ನಾಟಕಕ್ಕೆ ಹೋಗಲಿ, ಎಲ್ಲಿಗೆ ಹೋಗಲಿ, ನಮಗೆ ಯಾವುದು ಹಾಂಗೆ ಮಾಡಬೇಡ, ಹಿಂಗೆ ಮಾಡಬೇಡ, ಅಷ್ಟು ರಾತ್ರಿ ಆಗುತ್ತೆ, ಅಷ್ಟು ಲೇಟ್ ಆಗುತ್ತೆ ಅಂತ ನಮ್ಮ ಮನೆಗೆ ಇವತ್ತಿಗೂ ನನಗೆ ಹೇಳಿದವರಲ್ಲ. ಪ್ರತಿಯೊಂದು ನಮ್ಮ ಮನೇಲಿ ಎಲ್ಲದಕ್ಕೂ ನನಗೆ ಸಪೋರ್ಟ್ ಮಾಡಿರು. ನಾವೊಂದು ಇವತ್ತು ಒಂದು ಒಳ್ಳೆ ಕಲಾವಿದಾಯಿ, ಜನ ನನ್ನ ಗುರುತಿಸಿದ್ರಂದ್ರೆ ಕಾರಣ ನಂಗೆ ಮನೆಯವ್ರ ಸಪೋರ್ಟ್ ಇತ್ತು, ನನ್ನ ಫ್ರೆಂಡ್ಸಿನ ಸಪೋರ್ಟು ತುಂಬ ಇತ್ತು, ಮತ್ತು ದೇವರ ಆಶೀರ್ವಾದ ತುಂಬ ಇತ್ತು. ಈಗ ನಿಮ್ಮ ಫ್ಯಾಮಿಲಿ ಮದುವೆ ಆಯಿತು, ಹೆಂಡತಿ ಮತ್ತು ಮಕ್ಕಳಿಗೂ ಅಪ್ಪ ಆ್ಯಕ್ಟಿಂಗ್ ಮಾಡ್ತಾರೆ, ಭಾರ ಖುಷಿ ಏನಲ್ದ ಮಕ್ಕಳ ಕಾಂತರ ಖುಷಿ ಇರುತ್ತೆ. ಹೌದು ಹೌದು. ಈಗ ಈಗ ಮುಂದೆ ನೀವು ಈಗ ಈ ತಂಡ ತಕೊಂಡೀಗ ಮುಂದೆ ನಾಟಕ ಪ್ರದರ್ಶನ ಮಾಡ್ಕೆ, ತುಂಬ ಜನ ನಿಮ್ಮ ಆ್ಯಕ್ಟಿಂಗ್ ಕಾಣ್ಕನಳಿ ಎಲ್ಲ ಇದ್ರೆ, ಈ ನಾಟಕಗಳನ್ನು ಮಾಡೋಕೆ ಹೋದಲ್ಲಿ ಕೆಲವೆಲ್ಲ ವಿಶೇಷ ಘಟನೆಗಳು ನಡೀತು, ಅಂಥದ್ದು ಯಾವ್ದಾದ್ರು ನಿಮ್ಗೆ ನೆನಪು ಬಿಡು ಕಾಯ್ದಿದ್ದಂಥ ಘಟನೆ ಯಾವ್ದಾದ್ರು ಇತ್ತ? ನೆನಪು ಬಿಡು ಕಾಯ್ದಿದ್ದ ಘಟನೆ ಅಂದೇಳಿ ಹೇಳ್ರೆ, ಒಂದು ಕಾಲ್ ತಕೊಂಡು ಮತ್ತೆ ಮಾತಾಡುವ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ. ನಾಗರಾಜ್ ಅಂತ ಹಳ್ಳಿಯಿಂದ. ಹಾ ನಾಗರಾಜ್, ಹಳ್ಳಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ. ಧನ್ಯವಾದ ಸರ್. ನಮ್ಮೊಟ್ಟಿಗೆ ಬಾಬಣ್ಣ ಇದ್ರ, ಮಾತಾಡಿ. ನಿಮ್ಮ ಮಾತಕ್ಕೆ ಎಂತ ಇದ್ರು ಅವರು? ನಿಮ್ಮ ಮಾತಕ್ಕೆ ಎಂತ ಇದ್ರು, ಮಾತಾಡಿ. ಹಾ ನಾಗರಾಜಣ್ಣ ನಮಸ್ತೆ. ನಮಸ್ತೆ ನಾಗರಾಜಣ್ಣ. ಮತ್ತೆ ಬಾಬಣ್ಣ. ಹಾ ಹೇಳಿ ನಾಗರಾಜಣ್ಣ. ನೀವು ಮರ್ರೆ ನೀವು ಕೊಡೋ ಒಟ್ಟುಳಿ ಒಂದೇ ಇಡ.
ನಾಗರಾಜಣ್ಣ ಹಲೋ ಹೇಳಿ ಬಾಬಣ್ಣ. ಹಾ ಮತ್ತೆ ಲಾಕ್ಡೌನ್ ಅಲ್ಲೆಲ್ಲ ಎಂತ ಮಾಡ್ರಿ? ಲಾಕ್ಡೌನ್ ಅಲ್ಲಿ ಎಂತ ಮಾಡುದು, ಮನೆ ಕಂಡದ್ದು, ಟಿವಿ ಕಂಡದ್ದು, ನಿಮ್ದು ವಿಡಿಯೋ ಎಲ್ಲ ಯೂಟ್ಯೂಬ್ ಅಲ್ಲಿ ಕಂಡದ್ದು. ಬೇಜಾರಾದ ಕೂಡಲೇ ನೀವು ವಿಡಿಯೋ ಕಾಣ್ತು, ಬಾರಿ ಖುಷಿ ಆಗ್ತದೆ ಯೂಟ್ಯೂಬ್ ಬಗ್ಗೆ. ಅಲ್ದಾ ವಿಡಿಯೋ ಹಾಕಿರಿ ಅಲ್ಲ. ಕಾಲ್ ಮಾಡೋದಕ್ಕೆ ದೇವರೊಳ್ಳೇದ್ ಮಾಡ್ಲಿ, ನಿಮ್ ಪ್ರೋತ್ಸಾಹ ಹಿಂಗೆ ಅವರೊಟ್ಟಿಗೆ ಇರ್ಲಿ ಅಂತ ಹೇಳಿ ಆಶಿಸ್ತಾ ಇದ್ದಿ. ಈಗ ನಾವು ಮಾತಾಡ್ತಿತ್ತು ಅಂತ ಗಮ್ಮತ್ತಿಂದು ಯಾವ್ದಾದ್ರು ಒಂದು ವಿಷಯ ಕಹಿ ಘಟನೆ ಮತ್ತೆ ಇದು ಏನಾದ್ರು ಒಂದು ನಡೆದಿತ್ತ ಅಂತ. ಆ ತರದ ಘಟನೆ ನಂಗೆ ನಡೆದ ಯಾವ್ದು ನನ್ಗೆ ನೆನಪಿ ಬಂದಂಗಿಲ್ಲ. ಗಮ್ಮತ್ತಿನ ವಿಷಯ, ಗಮ್ಮತ್ತಿನ ವಿಷಯ ಅಂತ ಹೇಳಿದ್ರೆ ನಾವು ಒಂದು ಕಲಾವಿದನ್ ಬಿಟ್ಟದ್ದಿತ್ತು. ಹೌದಾ? ಅವ ಮೊದ್ಲು ಗಾಡಿ ಹತ್ತಿ ಕೂತಿದ ಈ ನಾಟಕ ಭಟ್ಕಳದಲ್ಲಿ ನಾಟಕ, ಗಾಡಿ ಹತ್ತಿ ಕೂತಿದ ಯಾರು ಒಬ್ಬ ಬಪ್ಪಕ್ಕಿದ್ದಿತ್ತು ಯಾರೋ ಒಬ್ಬ, ಅವನಂತರ ಬಂದ. ಓ ಎಲ್ಲ ಬಂದ್ರಲ್ಲ ಅಂತ ನಾವು ಗಾಡಿ ಬಿಟ್ಕೊಂಡು ಹೋಯ್ತು. ಸುಮಾರು ಕುಂದಾಪುರ ಪಾಸ್ ಆದ್ಮೇಲೆ ಒಂದು ಪಾರ್ಟಿ ಇಲ್ಲ. ನಮಗೆ ಶಾಕ್ ಆಯ್ತು, ಇದಿಂದ ಒಬ್ಬ ಕಾಣಿಸ್ತಿಲ್ಲ ಅಂತ. ಇವ ಎಲ್ಲ ಈಗ ಫೋನ್ ಮಾಡ್ತಿದ್ದ, ನಾನು ಬಿಟ್ಟಿಗೆ ಹೋಯ್ರಿ ಅಲ್ಲ. ಅದೊಂದು ಬಾರಿ ನಾಟಕ ತಂಡಗಳಿಗೆ ಕೈ ಕಂಟಿನ್ಯೂಸ್ ಒಂದು 15 ಜನ ಬೇಕಪ್ಪ, ಯಾರು ಬಾರ್ದಿದ್ರೆ ಅದ್ರ ಕಷ್ಟ ಅಂತ. ಅದು ಖಂಡಿತ ಕಷ್ಟ ಆಗ್ತದೆ. ಇವತ್ತು ನೀವು ಈ ಕಾರ್ಯಕ್ರಮಕ್ಕೆ ಬಂದ್ರಿ, ನಮ್ಮೊಟ್ಟಿಗೆ ಮಾತಾಡ್ರಿ, ನಿಮ್ಮ ವಿಷಯಗಳನ್ನೆಲ್ಲ ಹಂಚ್ಕೊಂಡ್ರಿ. ತುಂಬಾ ಜನ ಕಾಲ್ ಮಾಡಿ ನಿಮ್ಮೊಟ್ಟಿಗೆ ಮಾತಾಡ್ರಿ, ಎಷ್ಟೋ ಜನರಿಗೆ ಕಾಲ್ ಸಿಕ್ಕಲಿಲ್ಲ, ಆದರೂ ನಮ್ದು ಕಾರ್ಯಕ್ರಮ ಮುಗಿಸು ಹೊತ್ತು ಬಂತು. ಈ ಹಾಯ್ ಮಾತಾಡೋಲ್ಲ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಚಂದ ಮಾಡಿ ನಡೆಸಿಕೊಡಕ್ಕೆ ನಿಮ್ಗೆ ದೈಜಿ ವರ್ಲ್ಡ್ ಪರವಾಗಿ ಹಾಗೂ ಎಲ್ಲ ವೀಕ್ಷಕರ ಪರವಾಗಿ ದೇವರೊಳ್ಳೇದು ಮಾಡಲಿ ಅಂತೇಳಿ ಹೇಳ್ತಾ ಇದ್ದೆ. ಧನ್ಯವಾದ. ಹಾಗೆ ಈ ಕಾರ್ಯಕ್ರಮ ನೀವೆಲ್ಲ ವೀಕ್ಷಣೆ ಮಾಡಿರಿ. ಈ ಕಾರ್ಯಕ್ರಮ ಫೇಸ್ಬುಕ್ಕಲ್ಲಿ ಲೈವ್ ಇತ್ತು, ನೀವು ಯಾವತ್ತು ಬೇಕಾದರೂ ಈ ಕಾರ್ಯಕ್ರಮ ಕಾಣ್ಲಕ್ಕೆ. ಹಾಗೆ ಎರಡು ದಿನದಲ್ಲಿ ಈ ಕಾರ್ಯಕ್ರಮ ಯೂಟ್ಯೂಬಲ್ಲೂ ಬರ್ತದೆ, ನೀವು ಈ ಕಾರ್ಯಕ್ರಮ ಕಾಣಿ ಮತ್ತು ನಿಮ್ಮ ಅಭಿಪ್ರಾಯ ನಮ್ಗೆ ಹೇಳಿ. ಇಷ್ಟೊತ್ತರಿಗೆ ಕಾರ್ಯಕ್ರಮ ಕಂಡದಕ್ಕೆ ನಿಮಗೆಲ್ಲರಿಗೂ ದೇವರೊಳ್ಳೇದು ಮಾಡಲಿ ಅಂತ ಇದ್ದೆ. ಎಲ್ಲರಿಗೂ ನಮಸ್ಕಾರ.